श्री गुरुभ्यो नमः हरि ओम श्रियपत्ये नित्यागणित गुणमाणिक्य विशद प्रभाजालोल्लासोपहत सकलावद्य तमसे जगज्जन्मस्ते प्रलयरचनाशील वपुषे नमो अशेषाम्नाय स्मृतिहृदयदीप्ताय हरये मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणीर्भासतां नो हृदम्बरे काले फलति सुरद्रुः चिन्तामणिरपि याचने दाता वर्षति सकलमभीष्टं दर्शनमात्रात् श्रीपादराण्मुनिः अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयात्तस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान् प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे वन्दारुकल्पतरवे वादिकैरवभानवे श्रीरामचन्द्रगुरवे नमः कारुण्यसिन्धवे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरून् सदा मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिध्यन्ति च मनोरथाः श्रीविद्यासागरमाधवतीर्थगुरुभ्यो नमः हरिः ओम् जगद्गुरु ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ ಶ್ರೀ ವ್ಯಾಸರಾಜ ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನಾ ಅಂಗವಾಗಿ ವ್ಯಾಸರಾಜರ ಭಕ್ತರ ವಿಶ್ವವೇದಿಕೆಯ ವ್ಯವಸ್ಥಾಪಕ ಅಧ್ಯಕ್ಷರಾದಂತಹ ನಾಗು ಶ್ರೀನಿವಾಸರಾವ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನಾ ಅಂಗವಾಗಿ ಅಂತರ್ಜಾಲ ಮೂಲಕ ಜ್ಞಾನ ಕಾರ್ಯವನ್ನು ಜ್ಞಾನ ಯಜ್ಞವನ್ನು ಹಮ್ಮಿಕೊಂಡಿದ್ದಾರೆ. ಆ ಜ್ಞಾನ ಯಜ್ಞದಲ್ಲಿ ನಾನು ಕೂಡ ಒಂದು ಭಾಗಿಯಾಗಿರುವುದು, ನನ್ನ ಕೂಡ ಒಂದು ಭಾಗ ಮಾಡಿರುವುದು ಬಹಳ ಸಂತೋಷದ ವಿಷಯ ನನಗೆ. ನಾನು ಕೂಡ ವ್ಯಾಸರಾಜ ಗುರುಸಾರ್ವಭೌಮರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನನಗೆ ಕೊಟ್ಟಿರುವ ವಿಷಯ ವ್ಯಾಸರಾಜನಿಂದ ರಚಿತವಾದಂತಹ ಜೀವೋತ್ತಮರಾದ ವಾಯುದೇವರ ಸ್ತೋತ್ರಗಳು ನಾಮಗಳು ಎಂಬುವ ವಿಷಯವನ್ನು ನನಗೆ ಕೊಟ್ಟಿದ್ದಾರೆ. ನಾನು ಯಥಾಶಕ್ತಿ ಯಥಾಮತಿ ವ್ಯಾಸರಾಜರಿಂದ ರಚಿತವಾದಂತಹ ವಾಯುದೇವರ ಮೇಲೆ ಇರುವ ಸ್ತೋತ್ರದ ವಿಷಯ, ವಾಯುದೇವರ ಮಹತ್ವವನ್ನು ನನ್ನ ಈ ಒಂದು ಉಪನ್ಯಾಸದಲ್ಲಿ ಯಥಾಶಕ್ತಿ ಯಥಾಮತಿ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ವ್ಯಾಸರಾಜರು ಜೀವೋತ್ತಮರಾದ ವಾಯುದೇವರು. ಜೀವೋತ್ತಮರಾದಂತಹ ವಾಯುದೇವರ ಆವೇಶ, ಸರ್ವೋತ್ತಮನಾದಂತಹ ಭಗವಂತನ ವಿಭೂತಿ ವ್ಯಾಸರಾಜರಲ್ಲಿ ಇದೆ. ಏಕೆ ಅಂತ ಹೇಳಿದರೆ, ಪ್ರಹ್ಲಾದರಾಜರೇ ಅಂದರೆ ಮೂಲ ರೂಪದಲ್ಲಿ ಶಂಕುಕರ್ಣರಾಗಿ ಬ್ರಹ್ಮಶಾಪದಿಂದ ಪ್ರಹ್ಲಾದರಾಜರಾಗಿ ಅವತಾರ ಮಾಡಿ, ಆ ಪ್ರಹ್ಲಾದರಾಜರೇ
ಬಾಹ್ಲೀಕ ರಾಜರು ವ್ಯಾಸರಾಜರು ರಾಯರಾಗಿ ಅವತಾರವನ್ನು ಮಾಡಿದ್ದಾರೆ. ಪ್ರಹ್ಲಾದರಾಜರಲ್ಲಿ ಭಗವಂತನ ವಿಭೂತಿ ಇದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ದೈತ್ಯಾನಾಂ ಪ್ರಹ್ಲಾದೋಸ್ಮಿ ಅಂತ ಹೇಳಿ. ಸರ್ವೋತ್ತಮನಾದ ಭಗವಂತನ ವಿಭೂತಿ ಉಳ್ಳವರು ಪ್ರಹ್ಲಾದರಾಜರು. ಅಷ್ಟೇ ಅಲ್ಲದೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯಭಕ್ತಿಮಾನ್ ಅಂಥೇಳಿ. ಜೀವೋತ್ತಮರಾದ ವಾಯುದೇವರ ಆವೇಶ ವಿಶೇಷವಾಗಿ ಪ್ರಹ್ಲಾದರಾಜರಲ್ಲಿ ಇದೆ. ಅರ್ಥಾತ್ ಸರ್ವೋತ್ತಮನಾದಂತಹ ಭಗವಂತನ ವಿಭೂತಿ ಜೀವೋತ್ತಮರಾದ ವಾಯುದೇವರ ಆವೇಶ ವಿಶೇಷವಾಗಿ ಉಳ್ಳಂತಹ ಪ್ರಹ್ಲಾದರಾಜರ ಅವತಾರ ವ್ಯಾಸರಾಜರು. ಅಂದರೆ ವ್ಯಾಸರಾಜರಲ್ಲಿ ವಾಯುದೇವರ ಆವೇಶ ವಿಶೇಷವಾಗಿ ಇದೆ. ಅದಕ್ಕೆ ನಾವು ಒಂದು ದೃಷ್ಟಾಂತ, ಅವರ ಚರಿತ್ರೆಯನ್ನು ನೋಡಿದಾಗ ತಿರುಪತಿ ಬೆಟ್ಟದ ಮೇಲೆ ಶ್ರೀನಿವಾಸನ ಪೂಜೆ ನಿಲ್ಲುವ ಸಂದರ್ಭ ಬಂದಾಗ ವ್ಯಾಸರಾಜರು ಶ್ರೀನಿವಾಸನ ಪೂಜೆ ಮಾಡಲಿಕ್ಕೆ ಹೋಗ್ತಾರೆ. 12 ವರ್ಷಗಳ ಕಾಲ ಶ್ರೀನಿವಾಸನ ಸೇವೆ ಮಾಡ್ತಾರೆ. ಆ ತಿರುಪತಿ ಬೆಟ್ಟವನ್ನು ಹತ್ತುತ್ತಾರೆ, 7 ಬೆಟ್ಟಗಳು. ಆ ಬೆಟ್ಟವನ್ನು ಹತ್ತುವಾಗ ಅಲ್ಲಿರುವ ಗುಡ್ಡಗಳು, ಕಲ್ಲುಗಳು ಇವುಗಳೆಲ್ಲವೂ ಕೂಡ ವ್ಯಾಸರಾಜರಿಗೆ ಸಾಲಗ್ರಾಮಗಳಂತೆ ಕಾಣ್ತಂತೆ. ವಿಷ್ಣು ಸನ್ನಿಧಾನ ಉಳ್ಳಂತಹ ಸಾಲಗ್ರಾಮಗಳಂತೆ ಕಂಡರು. ಅಂತಹ ಸಾಲಗ್ರಾಮಗಳನ್ನು ಕಾಲಿನಿಂದ ತುಳಿದು ಬೆಟ್ಟವನ್ನು ಹತ್ತುವುದಕ್ಕೆ ಮನಸ್ಸು ಬಾರದೆ ಮೊಣಕಾಲುಗಳಿಂದ 7 ಬೆಟ್ಟಗಳನ್ನು ಹತ್ತಿ ಶ್ರೀನಿವಾಸನ ಕೈಂಕರ್ಯವನ್ನು ಮಾಡಿದ್ದಾರೆ. ಅಂದರೆ ಕಲ್ಲುಗಳು ಗುಡ್ಡಗಳು ಸಾಲಗ್ರಾಮಗಳಂತೆ ಕಾಣಬೇಕು ಅಂತ ಹೇಳಿದರೆ ವ್ಯಾಪ್ತೋಪಾಸಕರು ಆದ ಜೀವೋತ್ತಮರಾದ ವಾಯುದೇವರ ಆವೇಶ ಅವರಲ್ಲಿ ಇರುವ ಕಾರಣವೇ ಅವರಿಗೆ ಎಲ್ಲವೂ ಕಲ್ಲುಗಳು ಗುಡ್ಡಗಳು ಸಾಲಗ್ರಾಮಗಳಂತೆ ಕಂಡರು. ಅರ್ಥಾತ್ ಜೀವೋತ್ತಮರಾದ ವ್ಯಾಪ್ತೋಪಾಸಕರಾದ ವಾಯುದೇವರ ವಿಶೇಷವಾದಂತಹ ಆವೇಶ ಅನುಗ್ರಹ ವ್ಯಾಸರಾಜರಲ್ಲಿದೆ. ಅಂತಹ ಪ್ರಹ್ಲಾದರಾಜರ ಅವತಾರ, ಪ್ರಹ್ಲಾದರಾಜರೇ ವ್ಯಾಸರಾಜರು, ವ್ಯಾಸರಾಜರೇ ರಾಯರು ಆಗಿ ಈ ಎಲ್ಲ ಅವತಾರಗಳಲ್ಲಿ ವಾಯುದೇವರ ಆವೇಶ ವಿಶೇಷವಾಗಿ ಇರುವ ಕಾರಣವೇ ವ್ಯಾಸರಾಜರು ವಾಯುದೇವರನ್ನು ಅಷ್ಟು ಉಪಾಸನೆ ಮಾಡಿದರು, ಅನೇಕ ಪ್ರಾಣದೇವರುಗಳ ಪ್ರತಿಷ್ಠಾಪನೆ ಮಾಡಿದರು. ಅಷ್ಟೇ ಅಲ್ಲದೆ ವ್ಯಾಸರಾಜರೇ ರಾಯರು, ರಾಯರಲ್ಲಿ ಕೂಡ ವಾಯುದೇವರ ಆವೇಶ ವಿಶೇಷವಾಗಿ ಇರುವ ಕಾರಣ ಅವರು ಬರೆದಿರುವಂತಹ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಾಯುದೇವರ ಮಹತ್ವವನ್ನು ಅತಿ ಸುಂದರವಾಗಿ ಹೃದ್ಯಂಗಮವಾಗಿ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಾಯುದೇವರ ಲೀಲಾ ವಿಶೇಷವನ್ನು ನಾವು ವರ್ಣಿಸಿದ್ದು ರಾಯರು ನೋಡಿದಾಗ, ರಾಯರಲ್ಲಿ ವಾಯುದೇವರ ಆವೇಶವೇ ಇಲ್ಲದೇ ಇದ್ದಿದ್ದರೆ ಅಷ್ಟು ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲವೇನೋ. ಇರೋದರಿಂದಲೇ ವಾಯುದೇವರ ಒಂದು ವ್ಯಾಪಾರದ ಮಹತ್ವವನ್ನು, ವಿಶೇಷವನ್ನು, ವೈಶಿಷ್ಟ್ಯವನ್ನು ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಅತಿ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಇನ್ನು ಪ್ರಕೃತ ವ್ಯಾಸರಾಜರು ವಾಯುದೇವರು. ವ್ಯಾಸರಾಜರಂತೂ ವಾಯುದೇವರ ವಿಶೇಷವಾದಂತಹ ಉಪಾಸಕರು, ಅವರ ಅನುಗ್ರಹಕ್ಕೆ ಅಪಾರವಾಗಿ ಪಾತ್ರರಾದವರು. ಎಷ್ಟು ಪಾತ್ರರು ವಾಯುದೇವರು ವ್ಯಾಸರಾಜರ ಮೇಲೆ ಎಷ್ಟು ಅನುಗ್ರಹವನ್ನು ಮಾಡಿದ್ದಾರೆ ಎಂಬುದನ್ನು ನಾವು ನೋಡಿದಾಗ, ವಿಜಯೀಂದ್ರ ತೀರ್ಥರು, ವ್ಯಾಸರಾಜರ ಶಿಷ್ಯರಾದಂತಹ ವಿಜಯೀಂದ್ರ ತೀರ್ಥರು ವ್ಯಾಸರಾಜರನ್ನು ಸ್ತೋತ್ರ ಮಾಡ್ತಾ ಈ ರೀತಿ ಹೇಳ್ತಾರೆ, ದ್ವಾತ್ರಿಂಶತ್ ಸಪ್ತಶತಕ ಮೂರ್ತಿ ಹನುಮತ ಪ್ರಭೋ ಪ್ರತಿಷ್ಠಾತ ಸ್ಮೃತಿ ಖ್ಯಾತಸ್ತಂ ಭಜೇ ವ್ಯಾಸಯೋಗಿನಂ. ಜೀವೋತ್ತಮರಾದ ವಾಯುದೇವರ ಅವತಾರವಾದ ಹನುಮಂತನ ಪ್ರತಿಮೆಗಳನ್ನು 732 ಪ್ರತಿಮೆಗಳನ್ನು ನಾನಾ ಕಡೆ ಪ್ರತಿಷ್ಠಾಪನೆ ಮಾಡಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂತಹ ವ್ಯಾಸಯೋಗಿಗಳನ್ನು ನಾನು ಸೇವಿಸುತ್ತೇನೆ ಅಂತ ಹೇಳ್ತಾರೆ. ಅಂದರೆ 732 ಪ್ರಾಣದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವುದು,
ಪ್ರತಿಷ್ಠಾಪನೆ ಅಂತ ಹೇಳಿದರೆ ನಾವು ಮಾಡುವಂತೆ ಒಂದು ವಿಗ್ರಹವನ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂತ ಹೇಳೋದಲ್ಲ. ಪ್ರತಿಷ್ಠಾಪನೆ ಮಾಡುವುದು ಅಂತ ಹೇಳಿದರೆ ಆ ಪ್ರತಿಷ್ಠಾಪಿಸಲ್ಪಟ್ಟ ದೇವತಾ ಮೂರ್ತಿಯಲ್ಲಿ ಆ ದೇವತೆಯ ಸನ್ನಿಧಾನ ವಿಶೇಷವಾಗಿ ಅಲ್ಲಿ ಇರುವುದು ತರುವುದು ಅದು ಸರ್ವಕಾಲದಲ್ಲಿ ಇರುವಂತೆ ಮಾಡುವುದು ಪ್ರತಿಷ್ಠಾಪನೆ. ಆ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ 732 ಪ್ರಾಣದೇವರುಗಳ ಪ್ರತಿಮೆಗಳನ್ನು. ಈ 732 ಪ್ರಾಣದೇವರುಗಳನ್ನು ಯಾವ ಕಾಲದಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬುವ ವಿಷಯವನ್ನು ವ್ಯಾಸರಾಜ ಮಠಾಧೀಶರಾದಂತಹ ವಿದ್ಯಾರತ್ನಾಕರ ತೀರ್ಥರು ವ್ಯಾಸರಾಜರ ಚರಿತ್ರೆಯನ್ನು ಬರಿತಾ ಅದರಲ್ಲಿ ಹೀಗೆ ಹೇಳ್ತಾರೆ. ಮೂರ್ತಿ ಸಪ್ತಶತಂ ಪ್ಲವಂಗಮಪತೆ ದ್ವಾತ್ರಿಂಶದಪ್ಯಂಜನ ಸೂನೋ ನಿರ್ಮಮ ಈಶತೋಷಣಕೃತೆ ರೌದ್ರಾಹ್ವಯಾಬ್ಧೇಶಕೆ ಶಾಲಿವಾಹನ ನಾಮ್ನಿ ಯುಗ್ಮಯುಗಳಂ ಚತ್ವಾರಿ ಚೈಕಂ ಲಿಖನ್ ಯಾಂ ಸಂಖ್ಯಾಂ ಮನಸಾ ದಧಾತಿ ತದೀಯಂ ಸಂಖ್ಯಾಯತಃ ಪೂರ್ಯತೆ. ಶಾಲಿವಾಹನ ಶಕ 1422 ಕ್ರಿಸ್ತ ಶಕ 1500 ರೌದ್ರಿನಾಮ ಸಂವತ್ಸರದಲ್ಲಿ ವ್ಯಾಸರಾಜರು 732 ಪ್ರಾಣದೇವರ ವಿಗ್ರಹಗಳನ್ನು ಭಗವಂತನ ಪ್ರೀತಿಗಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವ್ಯಾಸರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಪ್ರಾಣದೇವರುಗಳು ಕರ್ನಾಟಕ ಆಂಧ್ರ ತಮಿಳುನಾಡು ಪ್ರದೇಶಗಳಲ್ಲಿ ನಾವು ಅನೇಕ ಕಡೆ ನೋಡಬಹುದು. ಈ ರೀತಿಯಾಗಿ 732 ಪ್ರಾಣದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ವಿಜಯನಗರ ಸಾಮ್ರಾಜ್ಯ ಎಲ್ಲೆಲ್ಲಿ ಹರಡಿತ್ತು ಎಂಬುವ ವಿಷಯವನ್ನು ನಮಗೆ ತಿಳಿಸಿಕೊಡ್ತಾರೆ ವ್ಯಾಸರಾಜರು. ಶ್ರೀ ವ್ಯಾಸರಾಜರು ಬದರಿಯಾತ್ರೆಯನ್ನು ಮಾಡಿದ ನೆನಪಿಗಾಗಿ ಬದರಿ ನಾರಾಯಣನ ಗುಡಿಯಲ್ಲಿ ಶ್ರೀ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದರ ಬಗ್ಗೆ ಆ ದೇವಸ್ಥಾನದಲ್ಲಿ ದಾಖಲೆಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ವ್ಯಾಸರಾಜರು 732 ಪ್ರಾಣದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿ ಮೊದಲು ಹಂಪಿಯ ಚಕ್ರತೀರ್ಥ ದಡದಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲೇ ಯಾಕೆ ಪ್ರತಿಷ್ಠಾಪನೆ ಮಾಡಿದರು ಎಂಬುದಕ್ಕೆ ಹಿನ್ನೆಲೆ ಈ ರೀತಿ ನಮಗೆ ಇದೆ. ಆ ಸ್ಥಳದಲ್ಲಿ ರಾಮಚಂದ್ರ ಹನುಮಂತ ದೇವರಿಗೆ ಮೊದಲು ಬಹಿರಂಗವಾಗಿ ದರ್ಶನವನ್ನು ಕೊಟ್ಟರಂತೆ. ಅದರನ್ನು ಹನುಮಂತ ವ್ಯಾಸರಾಜರಿಗೆ ಸ್ವಪ್ನದಲ್ಲಿ ಕಾಣಿಸಿ ಆ ವಿಷಯವನ್ನು ತಿಳಿಸಿದಾಗ ಅಲ್ಲೇ ಅಂದರೆ ಎಲ್ಲಿ ಹನುಮಂತನಿಗೆ ರಾಮದೇವರು ದರ್ಶನವನ್ನು ಕೊಟ್ಟರೋ ಅಲ್ಲೇ ತನ್ನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹನುಮಂತ ವ್ಯಾಸರಾಜರಿಗೆ ಆಜ್ಞಾ ಮಾಡಿದರಂತೆ. ಸ್ವಪ್ನ ಸೂಚನೆಯಂತೆ ವ್ಯಾಸರಾಜರು ಆ ಸ್ಥಳಕ್ಕೆ ಬಂದು ಅವರು ಅಲ್ಲಿ ಬಂಡೆ ಮೇಲೆ ಅಂಗಾರದಿಂದ ಹನುಮಂತ ದೇವರ ಆಕಾರವನ್ನು ಬರೆದರು. ಕೂಡಲೇ ಆ ಆಕಾರವು ಮೂರ್ತಿಮತ್ತಾಗಿ ಹೊರಬಂದು ಹಾರಿ ಹೋಗ್ತಾ ಇತ್ತಂತೆ ಮತ್ತು ಕಣ್ಮರೆ ಆಗ್ತಾ ಇತ್ತಂತೆ, ಕಾಣದೆ ಹೋಗ್ತಾ ಇತ್ತು. ವ್ಯಾಸರಾಜರಿಗೆ ಆಶ್ಚರ್ಯವಾಯಿತು, ಇದೇನು ಪುನಃ ಆಕಾರವನ್ನು ಚಿತ್ರಣ ಮಾಡ್ತಾ ಇದ್ದಾರೆ, ಅದು ಮತ್ತು ಮೂರ್ತಿ ರೂಪವನ್ನು ತಾಳತ್ತೆ ಮತ್ತು ಹಾರಿ ಹೋಗ್ತಾ ಇದೆ. ಈ ರೀತಿಯಾಗಿ 12 ಬಾರಿ ಆಯ್ತಂತೆ. ಕೊನೆಗೆ ವ್ಯಾಸರಾಜರು ಆಲೋಚನೆ ಮಾಡಿ ಯೋಗಾಸನ ರೂಢರಾದಂತಹ ಹನುಮಂತ ದೇವರ ಆಕಾರವನ್ನು ಅಂಗಾರದಿಂದ ಬರೆದು ಯಂತ್ರದಿಂದ ದಿಗ್ಬಂಧನೆ ಮಾಡಿದರಂತೆ. ಮಾಡಿ ಹಾರಿ ಹೋಗಿದಂತಹ 12 ಕಪಿರೂಪಗಳನ್ನು ಕೂಡ ಮಾಲಾಕಾರವಾಗಿ ಚಿತ್ರೀಕರಣ ಮಾಡಿ ದ್ವಾದಶ ನಾಮಗಳನ್ನು ಇಟ್ಟರು. ಈ ಬಾರಿ ಮೂರ್ತಿ ಚಲಿಸಲಿಲ್ಲ. ಅಂದೇ ಪ್ರತಿಷ್ಠೆ ಪೂಜೆ ಅನ್ನಶಾಂತಿಗಳೆಲ್ಲವೂ ಕೂಡ ನಡೆಯಿತು ಅಂತ ಹೇಳ್ತಾರೆ. ಪ್ರತಿಮಾಯಾಂತು ಸಾನ್ನಿಧ್ಯ ಮರ್ಚಕಸ್ಯ ತಪೋಬಲಾತ್ ಅಂಥೇಳಿ ವಾಕ್ಯ ಇದೆ. ಯಂತ್ರೋದ್ಧಾರಕ ಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡಿದಂತಹ ವ್ಯಾಸರಾಜರು ದೇವಾಂಶರಾಗಿ ಮಹಾ
ತಪೋನಿಧಿಗಳಾಗಿದ್ದಾರೆ. ಪ್ರಾಣದೇವರೇ ತಾವಾಗಿ ಆ ಪ್ರತಿಮೆಯಲ್ಲಿ ನೆಲೆಸಬೇಕು ಎಂದು ಬಯಸದಿದ್ದರೂ ಕೂಡ ಆ ವಿಗ್ರಹದಲ್ಲಿ ಪ್ರಾಣದೇವರ ಮಹಾಸನ್ನಿಧಾನ ಇದೆ ಎಂದು ಹೇಳಬೇಕಾಗೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಇಲ್ಲಿ ನಾವು ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ವ್ಯಾಸರಾಜರು ವಾಯುದೇವರ ಪ್ರಾಣದೇವರ ಮಹಾಭಕ್ತರು. ವ್ಯಾಸರಾಜರು ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ತಾವು 732 ಪ್ರಾಣದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅಷ್ಟೇ ಅಲ್ಲದೆ ಆ ಯಂತ್ರದಲ್ಲಿ ವಾಯುದೇವರು ಹನುಮಂತನನ್ನು ಬಂಧಿಸಿದರು ಅಂತ ಹೇಳಿದರೆ ನಾವು ತಪ್ಪಾಗತ್ತೆ. ವಾಯುದೇವರನ್ನು ಬಂಧಿಸುವ ಶಕ್ತಿ ಸಾಮರ್ಥ್ಯ ವ್ಯಾಸರಾಜರಿಗೆ ಇಲ್ಲ. ಆದರೆ ವ್ಯಾಸರಾಜರ ಭಕ್ತಿಗೆ ಮೆಚ್ಚಿ ವ್ಯಾಸರಾಜರ ಪ್ರಾರ್ಥನೆಯನ್ನು ಹನುಮಂತ ಕೇಳಿ ಆ ಯಂತ್ರದಲ್ಲಿ ತಾನು ಬಂದಿಯಾಗಿದ್ದುಕೊಂಡು ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಬಂದಿಯಾಗಿದ್ದಾನೆ. ಅಂದರೆ ವ್ಯಾಸರಾಜರ ಭಕ್ತಿಗೆ ಮೆಚ್ಚಿದ್ದಾರೆ, ಮೆಚ್ಚಿ ಆ ಯಂತ್ರದಲ್ಲಿ ಬಂದಿಯಾಗಿದ್ದಾರೆ ಹೊರತು ವ್ಯಾಸರಾಜರ ತಪಶಕ್ತಿಗೆ ಬಂಧಿತರಾಗಲಿಲ್ಲ, ಬದ್ಧರಾಗಲಿಲ್ಲ ವಾಯುದೇವರು. ಅರ್ಥಾತ್ ವ್ಯಾಸರಾಜರ ಭಕ್ತಿ ವಾಯುದೇವರಲ್ಲಿ ಪ್ರಾಣದೇವರಲ್ಲಿ ಎಷ್ಟು ಇದೆ ಎಂಬುವಂತಹ ವಿಷಯ ನಮಗೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ 732 ಪ್ರಾಣದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಎಲ್ಲ ಪ್ರಾಂತಗಳಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿ ಇಂದಿಗೂ ಕೂಡ ಬ್ರಾಹ್ಮಣರಾಗಲಿ ಬ್ರಾಹ್ಮಣೇತರರಾಗಲಿ ಪೂಜೆ ಮಾಡಿದರೂ ಕೂಡ ಅದು ಇಂದಿಗೂ ಕೂಡ ಅಲ್ಲಿ ಸ್ವಯಂ ವ್ಯಕ್ತವಾದ ಕ್ಷೇತ್ರದಂತೆ ಅಲ್ಲಿ ವಾಯುದೇವರು, ರಾಣದೇವರು, ಹನುಮಂತ ಸನ್ನಿಹಿತರಾಗಿದ್ದು ಭಕ್ತರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಇದು ನಮಗೆ ಗುರುಸಾರ್ವಭೌಮರಾದ ವ್ಯಾಸರಾಜರು ಭಕ್ತರಿಗೆ ತಾವು ಅನುಗ್ರಹಿಸಿರುವಂತಹ ದೊಡ್ಡ ಕಾಣಿಕೆ, ಮಹದ ಉಪಕಾರ. ಇವತ್ತಿಗೂ ನಾವು ವ್ಯಾಸರಾಜರ ಪ್ರತಿಷ್ಠಿತ ಪ್ರಾಣದೇವರುಗಳನ್ನು ನಾವು ಸೇವೆ ಮಾಡ್ತಾನೆ ಇದ್ದೇವೆ. ಅವರ ವಾಯುದೇವರ ಅನುಗ್ರಹವನ್ನು ನಾವು ಪಡಿತಾ ಇದ್ದೇವೆ ಅಂತ ಹೇಳಿದರೆ ವ್ಯಾಸರಾಜರು ನಮಗೆ ಕರುಣೆಯಿಂದ ಕೊಟ್ಟಂತಹದ್ದು 732 ಪ್ರಾಣದೇವರುಗಳು. ಇನ್ನು ವಾಯುದೇವರು ವ್ಯಾಸರಾಜರು ಇವರಿಬ್ಬರ ಮಧ್ಯೆ ಇರುವಂತಹದ್ದು ನಾನು ಸಂಬಂಧವನ್ನು ಮೊದಲೇ ಹೇಳಿದ್ದೇನೆ. ವಾಯುನಾಥ ಸಮಾವಿಷ್ಟ, ವಾಯುದೇವರ ಆವೇಶ ವಿಶೇಷವಾಗಿ ಉಳ್ಳವರು ವ್ಯಾಸರಾಜರು ಅಂತ ಹೇಳ್ತಾ, ಈ ಯಂತ್ರೋದ್ಧಾರಕ ಹನುಮಂತನನ್ನು ಪ್ರತಿಷ್ಠಾಪನೆ ಮಾಡಿ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರವನ್ನು ವ್ಯಾಸರಾಜರು ಬರೀತಾರೆ. ಬರೆದು ಆ ವ್ಯಾಸರಾಜರು ಬರೆದಿರುವ ಒಂದು ಆ ಸಣ್ಣ 8 ಶ್ಲೋಕಗಳ ಸ್ತೋತ್ರವನ್ನು ಓದಿ ಆ ಸ್ತೋತ್ರದಲ್ಲಿರುವ ಮುಖ್ಯವಾದಂತಹ ವಿಶೇಷವಾದ ಅರ್ಥಗಳುಳ್ಳ ಪದಗಳ ಒಂದು ಅರ್ಥವನ್ನು ಹೇಳ್ತೇನೆ ಅಂತ ಹೇಳಿದರೆ, ಅಂದರೆ ವ್ಯಾಸರಾಜರು ಬರೆದಿರುವ ಒಂದು ಈ ಸಣ್ಣ ಸ್ತೋತ್ರದಲ್ಲಿ, ಸಣ್ಣ ಸಣ್ಣ ಪದಗಳಿಂದ ಕೂಡಿರುವ ಶ್ಲೋಕಗಳ ಸ್ತೋತ್ರದಲ್ಲಿ ವಾಯುದೇವರ ಮಹತ್ವವನ್ನು ಎಷ್ಟು ಕೊಂಡಾಡಿದ್ದಾರೆ, ಎಷ್ಟು ತುಂಬಿದ್ದಾರೆ, ವಾಯುದೇವರ ವೈಶಿಷ್ಟ್ಯವನ್ನು, ವಿಶಿಷ್ಟತೆಯನ್ನು ಎಷ್ಟು ಹೃದ್ಯಂಗಮವಾಗಿ ಸುಂದರವಾಗಿ ನಮಗೆ ವ್ಯಾಸರಾಜರು ತಿಳಿಸಿಕೊಟ್ಟಿದ್ದಾರೆ ಎಂಬುವ ವಿಷಯವನ್ನು ಯಥಾಮತಿ ಯಥಾಶಕ್ತಿ ನನಗೆ ಕೊಟ್ಟಿರುವ ಈ ಒಂದು ಕಾಲಾವಧಿಯಲ್ಲಿ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮೊದಲಿಗೆ ಎಲ್ಲರಿಗೂ ತಿಳಿಸುವುದಕ್ಕಾಗಿ ಒಂದು ಸಲ ಶ್ಲೋಕವನ್ನೆಲ್ಲ ಓದಿಬಿಟ್ಟು ಆಮೇಲೆ ಅದರಲ್ಲಿರುವ ಒಂದು ವಿಶೇಷ ಅರ್ಥಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರುಮಂ ಪೀನವೃತ್ತ ಮಹಾಬಾಹುಂ ಸರ್ವಶತ್ರು ನಿವಾರಣಂ ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಸರ್ವದಾಭೀಷ್ಟ ದಾತಾರಂ ಸತಾಂ ವೈ ದೃಢಮಾಹವೇ ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥ ಗಿರೌ ಸದಾ ತುಂಗಾಂಬೋಧಿ ತರಂಗಸ್ಯ ವಾತೇನ ಪರಿಶೋಭಿತೆ ನಾನಾ ದೇಶಗತೈ ಸದ್ಭಿ ಸೇವ್ಯಮಾನಂ ನೃಪೋತ್ತಮೈ ಧೂಪ ದೀಪಾದಿ ನೈವೇದ್ಯೈ ಪಂಚಕಾದ್ಯೈಶ್ಚ ಭಕ್ತಿತಃ
ವ್ರಜಾಮಿ ಶ್ರೀ ಹನುಮಂತಂ ಹೇಮ ಕಾಂತಿ ಸಮಪ್ರಭಂ ವ್ಯಾಸತೀರ್ಥ ಯತೀಂದ್ರೇಣ ಪೂಜಿತಂಚ ವಿಧಾನತಃ ತ್ರಿವಾರಂ ಯಃ ಪಟೇ ನಿತ್ಯಂ ಸ್ತೋತ್ರಂ ಭಕ್ತ್ಯಾ ದ್ವಿಜೋತ್ತಮಃ ವಾಂಛಿತಂ ಲಭತೆ ಭೀಷ್ಟಂ ಷಣ್ಮಾಸಾಭ್ಯಂತರೆ ಖಲು ಪುತ್ರಾರ್ಥಿ ಲಭತೆ ಪುತ್ರಂ ಯಶೋ ಅರ್ಥಿ ಲಭತೆ ಯಶಃ ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಸರ್ವಥಾ ಮಾಸ್ತು ಸಂದೇಹೋ ಹರಿಃ ಸಾಕ್ಷಿ ಜಗತ್ಪತಿಃ ಯಃ ಕುರ ಯಃ ಕರೋತ್ಯತ್ರ ಸಂದೇಹಂ ಸಯಾತಿ ನರಕಂ ಧ್ರುವಂ ಇತಿ ಶ್ರೀ ವ್ಯಾಸತೀರ್ಥ ವಿರಚಿತಂ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರಂ ಅಂತ ಇದು ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರ ವ್ಯಾಸರಾಜನಿಂದ ರಚಿತವಾದದ್ದು ಇಲ್ಲಿ ನಮಗೆ ನಮಾಮಿ ರಾಮಸ್ಯ ದೂತಂ ರಾಮನ ದೂತನಿಗೆ ನಮಸ್ಕಾರವನ್ನು ಮಾಡ್ತೇನೆ ಇಲ್ಲಿ ದೂತ ರಾಮನ ದೂತ ದೂತ ಅಂದರೆ ಏನು ಅರ್ಥ ಅಂತ ನಾವು ನೋಡಬೇಕು ದೂತ ಅಂದರೆ ದು ಗತವ್ ಎಂಬ ಕ್ರಿಯಾಪದದಿಂದ ಸಿದ್ಧವಾದ ರೂಪ ದೂತ ಎಂಬುವಂತಹ ಶಬ್ದ ದೂತ ಅಂದರೆ ಸಂಚಾರ ಮಾಡ್ತಾ ಯಜಮಾನನ ಕೆಲಸಗಳನ್ನು ಸಾಧಿಸುವ ವ್ಯಕ್ತಿಯನ್ನು ವ್ಯಕ್ತಿಗಳನ್ನು ದೂತರು ಅಂತ ಕರೆಯಲ್ಪಡ್ತಾರೆ ಅಂದರೆ ಇಲ್ಲಿ ನಮಗೆ ದೂತ ಸೇವಕ ಎರಡು ಪದಗಳಿರುತ್ತೆ ನಾವು ದೂತರು ಸೇವಕರು ಅಂದರೆ ಎರಡು ಒಂದೇ ಎಂಬುವಂತಹ ಒಂದು ಅಪಾರ್ಥವನ್ನು ಹೊಂದಿರ್ತೇವೆ ಆದರೆ ಸೇವಕರು ಬೇರೆ ದೂತರು ಬೇರೆ ಸೇವಕರು ಯಾರು ಅಂದರೆ ಇದ್ದ ಕಡೆ ಇದ್ದು ಇದ್ದಲ್ಲಿಯೇ ಇದ್ದು ಯಜಮಾನ ಹೇಳಿದ ಕೆಲಸಗಳನ್ನು ಮಾಡುವವರು ಸೇವಕರು ಅಂದರೆ ಅಡುಗೆ ಮಾಡೋದು ಕಸ ಬಳಿಯೋದು ಇಂಥ ಇತ್ಯಾದಿ ಕೆಲಸಗಳು ಮಾಡಲು ಎಲ್ಲಿ ಹೋಗೋದಿಲ್ಲ ಇದ್ದ ಕಡೆ ತಾನಿದ್ದಲ್ಲೇ ಸೇವೆಗಳನ್ನು ಮಾಡುವವರು ಸೇವಕರು ಮಾತ್ರ ಸೇವಕರು ದೂತರಾಗುವುದಿಲ್ಲ ಸೇವಕರು ಬೇರೆ ದೂತರು ಬೇರೆ ದೂತ ಅಂತ ಹೇಳಿದ್ರೆ ನಾನು ಹಿಂದೆ ಹೇಳಿದಂತೆ ಸಂಚಾರ ಮಾಡ್ತಾ ಯಜಮಾನನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡುವವರು ದೂತರು ದೂತೋತ್ತಮರು ಯಾರು ಜೀವೋತ್ತಮರಾದ ನಮ್ಮ ವಾಯುದೇವರು ಅಂದರೆ ಈ ರಾಮಚಂದ್ರನ ಆಜ್ಞೆಯ ಮೇರೆಗೆ ನಮಗೆ ಆಜ್ಞೆ ರಾಮಚಂದ್ರನ ಆಜ್ಞೆಯ ಮೇರೆಗೆ ಹನುಮಂತ ಎಷ್ಟು ಕೆಲಸಗಳನ್ನು ಮಾಡಿದ್ದಾನೆ ಹನುಮಂತನನ್ನು ರಾಮಚಂದ್ರ ದೇವರು ಕಳಿಸಿದ ಎಲ್ಲ ಕಡೆ ಹೋಗಿ ಕೆಲಸವನ್ನು ಯಶಸ್ಸಾಗಿ ಮಾಡಿಕೊಂಡು ಬಂದಿದ್ದಾರೆ ಹನುಮಂತ ದೇವರು ಈ ದೂತನಾದವನಿಗೆ ಗಮನಶೀಲತ್ವ ಇರಬೇಕು ಹೋಗಿ ಕೆಲಸವನ್ನು ಸಾಧಿಸಿಕೊಂಡು ಬರುವಂತಹ ಒಂದು ಸಾಮರ್ಥ್ಯ ಇರಬೇಕು ಅಷ್ಟೇ ಅಲ್ಲ ಅವನು ಜ್ಞಾನಿಯೂ ಆಗಿರಬೇಕು ಜ್ಞಾನಿಯಾಗಿ ಒಳ್ಳೆ ವಿಚಕ್ಷಣೆಯಿಂದ ವಿವೇಕದಿಂದ ಹೋದ ಕೆಲಸವನ್ನು ನಾವು ಮಾಡಿಕೊಂಡು ಬರಬೇಕು ಅಂತಹ ದೂತರು ದೂತರಲ್ಲಿ ಉತ್ತಮರು ಯಾರು ಅಂತ ಹೇಳಿದರೆ ನಮ್ಮ ಜೀವೋತ್ತಮರಾದ ವಾಯುದೇವರ ಅವತಾರವಾದಂತಹ ಹನುಮಂತರೇ ದೂತರು ಅವರಕ್ಕಿಂತ ಬೇರೆ ದೊಡ್ಡ ದೂತರು ಇನ್ನು ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇನ್ನು ನಾವು ದೂತ ಅಂದರೆ ಜ್ಞಾನಿ ಎಲ್ಲ ಸಂಚಾರ ಮಾಡ್ತಾ ಯಜಮಾನನ ಕೆಲಸವನ್ನು ಸ್ವಾಮಿಯ ಕೆಲಸವನ್ನು ಮಾಡುವವನು ದೂತ ಅಂತ ನಾವು ಹೇಳಿದ್ದೇವೆ ಇಲ್ಲಿ ನಮಗೆ ಹನುಮಂತ ದೇವರು ಮಾಡಿದಂತಹ ದೊಡ್ಡ ಕೆಲಸ ಯಾವುದು ಅಂತ ಹೇಳಿದರೆ ನಮಗೆ ಸುಂದರಕಾಂಡ ಅಂದರೆ ರಾಮಚಂದ್ರನ ಕಳಿಸ್ಕೊಟ್ಟಿದ್ದಾನೆ ಅಂಗುಳೀಕವನ್ನು ಕೊಟ್ಟು ಲಂಕೆಯಲ್ಲಿರುವ ಸೀತಾದೇವಿಗೆ ಅದರನ್ನು ಕೊಟ್ಟು ಬಿಟ್ಟು ಬಾ ಅಂತ ಹೇಳಿ ಅದರನ್ನು ಸಮರ್ಥವಾಗಿ ಹನುಮಂತ ದೇವರು ತಗೊಂಡು ಹೋಗಿ ಲಂಕೆಗೆ ಸೇರಿ ಲಂಕೆಯಲ್ಲಿರುವ ಸೀತಾದೇವಿಯನ್ನು ಹುಡುಕಿ ಸೀತಾದೇವಿಗೆ ಕೊಟ್ಟು ಸೀತಾದೇವಿ ಕೊಟ್ಟಿರುವ ಚೂಡಾಮಣಿಯನ್ನು ತಂದು ರಾಮಚಂದ್ರನಿಗೆ ಕೊಟ್ಟಿದ್ದಾನೆ ಇದು ಬೇರೆಯವರಿಗೆ ಸಾಧ್ಯವಾಗದೇ ಇರುವಂತಹ ಅನಿತ ರಸಾಧಾರಣವಾದಂತಹ ಒಂದು ಭಗವಂತನ ಸೇವೆ ಹನುಮಂತ ದೇವರು ನಮಗೆ ಮಾಡಿದ್ದಾರೆ ಇಲ್ಲಿ ಹನುಮಂತ ಎಷ್ಟವನು ಹನುಮಂತ ಒಂದು ಅಂದರೆ ಈ ಸುಂದರಕಾಂಡ
ಇಡೀ ಸುಂದರಕಾಂಡವೆಲ್ಲ ನಮಗೆ ಮುಂಡಿಗೆ ಇದೆ, ಸಂಸ್ಕೃತದಲ್ಲಿ ಮುಂಡಿಗೆಗಳಿದೆ. ಒಂದು ಸಂಸ್ಕೃತ ಶ್ಲೋಕ ಮುಂಡಿಗೆ ರೂಪದಲ್ಲಿ ನಮಗೆ ಈ ಸುಂದರಕಾಂಡ ಕಥೆಯನ್ನೆಲ್ಲ ಹೇಳ್ತಾರೆ. ಅಂದರೆ ಹನುಮಂತನು ದೂತನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಸೇವೆ. ಚತುರ್ಥಜಃ ಪಂಚಮಾಗಾತ್ ದೃಷ್ಟ್ವಾ ಪ್ರಥಮಜಾಗೃತಿಂ ತೃತೀಯಂ ತತ್ರ ನಿಕ್ಷಿಪ್ಯ ದ್ವಿತೀಯ ಮಗಮತ್ ಪುನಃ ಅಂತೇಳಿ. ಈ ಶ್ಲೋಕದ ಅರ್ಥ ಮೇಲ್ನೋಟಕ್ಕೆ ಏನು ಅರ್ಥ? ನಾಲ್ಕನೆಯದಕ್ಕೆ ಹುಟ್ಟಿದವನು ಐದನೆಯದು ದಾಟಿ ಮೊದಲನೆಯದಕ್ಕೆ ಹುಟ್ಟಿದವರನ್ನು ನೋಡಿ ಮೂರನೆಯದು ಅಲ್ಲಿ ಇಟ್ಟು ಎರಡನೆಯದು ದಾಟಿ ಬಂದನು ಪುನಃ. ಇದು ಮುಂಡಿಗೆ ರೂಪದಲ್ಲಿರುವ ಸುಂದರಕಾಂಡ ಸಂಸ್ಕೃತದಲ್ಲಿ. ಇಲ್ಲಿ ನಾಲ್ಕು, ಐದು, ಒಂದು, ಮೂರು, ಎರಡು ಏನಿವು ಅಂತ ಹೇಳಿದರೆ, ಇಲ್ಲಿ ನಾವು ಪಂಚಭೂತಗಳನ್ನು ಇಟ್ಟುಕೊಂಡಾಗ ಪೃಥ್ವ ತೇಜೋ ವಾಯುರ್ ಆಕಾಶ, ಈ ಐದು ಪಂಚಭೂತಗಳನ್ನು ಇಟ್ಟುಕೊಂಡಾಗ ಈ ಮುಂಡಿಗೆಯನ್ನು ಬಿಡಿಸಬಹುದು. ಈ ಮುಂಡಿಗೆಯಲ್ಲಿ ಹೇಳಿರುವ ಸುಂದರಕಾಂಡ ಕಥೆಯನ್ನು ನಾವು ಬಿಡಿಸಬಹುದು. ಚತುರ್ಥಜಃ ಪೃಥ್ವಿ ಅಪ್ತೇಜೋ ವಾಯುರಾಕಾಶ, ವಾಯು ನಾಲ್ಕನೇದು, ಅಂದರೆ ವಾಯುವಿಗೆ ಹುಟ್ಟಿದವನು ಚತುರ್ಥಜಃ ಯಾರು? ಹನುಮಂತ. ಪಂಚಮಾಗಾತ್ ಪೃಥ್ವಪ್ತೇಜೋ ವಾಯುರಾಕಾಶ, ಆಕಾಶ ಐದನೇದು, ಆಕಾಶದಲ್ಲಿ ಹಾರಿ ದೃಷ್ಟ್ವಾ ಪ್ರಥಮ ಜಾಗೃತಿ, ಆಕಾಶದ ಮಾರ್ಗದಿಂದ ಹೋಗಿ ಲಂಕೆಗೆ ಹೋಗಿ ದೃಷ್ಟ್ವಾ ಪ್ರಥಮ ಜಾಗೃತಿ, ಪಂಚಭೂತಗಳಲ್ಲಿ ಭೂಮಿ ಮೊದಲನೇದು, ಅಂದರೆ ಭೂಮಿಯ ಮಗಳಾದ ಸೀತಾದೇವಿಯ ಆಕೃತಿಯನ್ನು ನೋಡಿ ಅಲ್ಲಿ ಅಂಗುಳೀಯಕವನ್ನು ಕೊಟ್ಟು, ರಾಮಚಂದ್ರನ ಅಂಗುಳೀಯಕವನ್ನು ಕೊಟ್ಟು ಸೀತಾಕೃತಿ ಕೊಟ್ಟಂತಹ ಚೂಡಾಮಣಿಯನ್ನು ತಗೊಂಡು ತೃತೀಯಂ ತತ್ರ ನಿಕ್ಷಿಪ್ಯ ಪೃಥ್ವಪ್ ತೇಜೋ ತೇಜಸ್ಸು ಅಗ್ನಿ ಮೂರನೇ ಪಂಚಭೂತಗಳಲ್ಲಿ ಆ ಲಂಕೆಗೆ ಬೆಂಕಿಯನ್ನು ಇಟ್ಟು ದ್ವಿತೀಯ ಮಗಮತ್ ಪುನಃ ಪೃಥ್ ಅಪ್ಪು ಅಪ್ಪು ಎರಡನೇದು ನೀರು ಅಂದರೆ ಸಮುದ್ರವನ್ನು ದಾಟಿ ಪುನಃ ರಾಮಚಂದ್ರನಲ್ಲಿ ಬಂದು ಆ ಸೀತಾದೇವಿಯ ಕೊಟ್ಟಂಥ ಚೂಡಾಮಣಿಯನ್ನು ಕೊಟ್ಟ. ಅಂದರೆ ಸೀತಾರಾಮರ ಒಂದು ಮಧ್ಯದಲ್ಲಿ ಒಂದು ವಾರಧಿಯಾಗಿ ನಿಂತು ಅವರಿಬ್ಬರಲ್ಲಿ ದೂತ ಕಾರ್ಯವನ್ನು ಮಾಡಿದ. ದೂತ ಅಂತ ಹೇಳಿದರೆ ಗಮನಶಕ್ತಿ ಇರಬೇಕು, ಜ್ಞಾನ ಇರಬೇಕು, ಯಜಮಾನ ಹೇಳಿರುವ ಕೆಲಸವನ್ನು ಯಶಸ್ವಿಯಾಗಿ ಮಾಡಿಕೊಡುವವನು ದೂತ. ಹೀಗೆ ಹನುಮಂತನಕ್ಕಿಂತ ದೂತರಿನ್ಯಾರಿದ್ದಾರೆ? ಜೀವೋತ್ತಮರಾದ ವಾಯುದೇವರವಾದ ಹನುಮಂತನಕ್ಕಿಂತ ದೂತರು ಯಾರು ಇಲ್ಲ. ಈ ವಿಷಯವನ್ನೇ ರಾಮಸ್ಯ ದೂತಂ ಅಂತೇಳಿ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರದಲ್ಲಿ ವ್ಯಾಸರಾಜರು ಹೇಳ್ತಾರೆ. ಇನ್ನು ದೂತ ಅಂದರೆ ಗತ ಅಂತ ಅರ್ಥ. ಅಂದರೆ ಗತ ಅಂದರೆ ಗಮನ ಮಾಡುವವನು ಅಷ್ಟೇ ಅರ್ಥವಲ್ಲ, ಮತ್ತು ಅವನು ಈ ಇದ್ದವನು ಅಂತ ಕೂಡ ಅರ್ಥ. ಅಂದರೆ ಗಮನ ಮಾಡುವವನು ಅಷ್ಟೇ ಅರ್ಥ ಅಲ್ಲ, ಇದ್ದವನು ಅಂತ ಅರ್ಥ. ವೈಕುಂಠಗೋ ವಿಷ್ಣು ಅಂಥೇಳಿ, ಅಂದರೆ ವಿಷ್ಣು ವೈಕುಂಠದಲ್ಲಿ ಇದ್ದಾನೆ ಅಂತ ಕೂಡ ಅಲ್ಲಿ ಸ್ಥಿತ್ಯರ್ಥದಲ್ಲಿ ಗಮ ಧಾತುವಿನ ಪ್ರಯೋಗ ಮಾಡ್ತಾ. ಆದ್ದರಿಂದ ದೂತ ಅಂತ ಹೇಳಿದರೆ ಎಲ್ಲ ಕಡೆ ಇರುವವನು, ಅಂದರೆ ರಾಮನ ಸೇವೆಗಾಗಿ, ರಾಮನ ಆಜ್ಞೆಯಿಂದ, ರಾಮನ ಪ್ರೇರಣೆಯಿಂದ, ರಾಮನ ಪ್ರೀತಿಗಾಗಿ, ರಾಮನನ್ನು ಸೇವಿಸುವುದಕ್ಕಾಗಿ ಎಲ್ಲ ಕಡೆ ಇರುವವನು ರಾಮಸ್ಯ ದೂತಂ ಅಂತ. ನಮಗೆ ಇಷ್ಟು ಸುಂದರವಾಗಿ ರಾಮಸ್ಯ ದೂತಂ ಎಂಬುವಂತಹ ಪದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ನಮಾಮಿ ರಾಮಸ್ಯ ದೂತಂ ಸುಖದಂಚ ಸುರದ್ರುಮಂ ಅಂತ ಹೇಳಿದರು. ಸುಖದಂಚ ಇಲ್ಲಿ ದೂತ ಶಬ್ದಕ್ಕೂ ಇನ್ನೂ ಕೂಡ ನಾವು ಬರೇ ಸೀತಾರಾಮರ ಮಧ್ಯೆ ಒಂದು ಅಂಗುಳೀಕವನ್ನು ಕೊಟ್ಟು ಚೂಡಾಮಣಿಯನ್ನು ತಲುಪಿಸುವವರೇ ಅಲ್ಲದೆ ಭಕ್ತನಿಗೂ ಭಕ್ತರಿಗೂ ಭಗವಂತನಿಗೂ ಭಗವಂತನ ಭಕ್ತರ ಸಂದೇಶಗಳನ್ನು ಭಕ್ತರ ಪ್ರಾರ್ಥನೆಗಳನ್ನು ಭಗವಂತನಿಗೆ ಸೇರಿಸುವವರು ಅಂತ ಕೂಡ ನಾವು ದೂತ ಶಬ್ದಕ್ಕೆ ಅರ್ಥವನ್ನು ಮಾಡ್ಕೋಬಹುದು. ಇನ್ನು ಇಲ್ಲಿ
ನಮಗೆ ಪ್ರಾತಃಸಂಕಲ್ಪ ಗದ್ಯದಲ್ಲಿ ವ್ಯಾಸರಾದರ ಅವತಾರವಾದ ರಾಯರು ಬರೀತಾರೆ, ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ. ದೀನರು ದೂನರು ಅನಾಥರು ಆದಂತಹ ಶರಣಾದರು ಇವರನ್ನು ಉದ್ಧರಿಸರಿ ಅಂಥೇಳಿ ಪ್ರಾಣದೇವರನ್ನ ವಾಯುದೇವರನ್ನ ರಾಯರು ಪ್ರಾರ್ಥನೆ ಮಾಡ್ತಾರೆ. ಆದ ಕಾರಣ ಭಕ್ತರ ಸುಖದಂ ಸುಖದಂಚ ಸುರದ್ರುಮಂ ಅಂತ ಹೇಳ್ತಾರೆ. ಸುಖದಂ ಅಂದರೆ ಸುಖ ಕೊಡುವವರು ಅಂತ. ಇಲ್ಲಿ ಸುಖದಂಚ ಸುಖದಂ ಅಂದರೆ ಸುಖ ಕೊಡುವವರು ಅಂದರೆ ವಾಯುದೇವರು ಸುಖವನ್ನು ಕೊಡುವವರು ಅಂಥೇಳಿ ವ್ಯಾಸರಾಜರು ಹೇಳ್ತಾರೆ. ಆದರೆ ಇಲ್ಲಿ ನಮಗೆ ಶಾಸ್ತ್ರ ಹೇಳುತ್ತೆ, ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ. ನಮಗೆ ಶಾಶ್ವತವಾದ ಶುದ್ಧವಾದ ಮೋಕ್ಷ ಎಂಬ ಸುಖವನ್ನು ಕೊಡತಕ್ಕವರು ಕೇವಲ ಭಗವಂತ ಒಬ್ಬನು. ಭಗವಂತನ ಆಜ್ಞೆಯ ಮೇರೆಗೆ ಜೀವೋತ್ತಮರಾದ ವಾಯುದೇವರು ಕೊಡತಕ್ಕವರು. ಅದೇ ವಿಷಯವನ್ನೇ ಇಲ್ಲಿ ಸುಖದಂ ಅಂತ ಹೇಳ್ತಾ ಇದ್ದಾರೆ. ಸುಖವನ್ನು ಕೊಡುವವರು. ಸುಖ ಅಂದರೆ ಯಾವುದು ಅಂತ ಹೇಳಿದರೆ, ಈ ತಾತ್ಕಾಲಿಕವಾದ ಕ್ಷುಲ್ಲಕವಾದ ಸಾಂಸಾರಿಕ ಸುಖಗಳಲ್ಲ, ಶಾಶ್ವತವಾದ ಶುದ್ಧವಾದ ಸುಖ ಯಾವುದು? ಮೋಕ್ಷ. ಅಂದರೆ ಎಲ್ಲರೂ ಬಯಸುವಂತಹ ಮೋಕ್ಷಾನಂದವನ್ನು ಕೊಡತಕ್ಕವರು ವಾಯುದೇವರು, ಅದನ್ನೇ ಹೇಳ್ತಾರೆ. ಆದರೆ ಸ್ವತಂತ್ರವಾಗಿ ಕೊಡ್ತಾರ ಅಂದರೆ, ಸ್ವತಂತ್ರವಾಗಿ ಕೊಡತಕ್ಕವನು ಭಗವಂತ ಒಬ್ಬನೇ, ವಿಷ್ಣು ಒಬ್ಬನೇ. ಭಗವಂತನ ಆಜ್ಞೆಯ ಮೇರೆಗೆ ವಾಯುದೇವರು ಕೊಡತಕ್ಕವರು, ಅದರನ್ನೇ ಸುಖದಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಖವನ್ನು ಯಾರಿಗೆ ಕೊಡ್ತಾರೆ, ಯಾರಿಗಂದರೆ ಅವ್ರಿಗೆ ಕೊಡ್ತಾರಾ, ಎಲ್ಲರಿಗೂ ಕೊಡ್ತಾರಾ ಅಂದರೆ ಎಲ್ಲರಿಗೂ ಕೊಡುವುದಿಲ್ಲ, ಕೇವಲ ಭಗವದ್ ಭಕ್ತರಿಗೆ ಮಾತ್ರ ಕೊಡ್ತಾರೆ. ಯಾರು ರಾಮನ ಭಕ್ತರಿರ್ತಾರೋ ಅವರಿಗೆ ಮಾತ್ರ ಕೊಡುವವರಾಗ್ತಾರೆ ಅಂತ ನಮಗೆ ಸುಖದಂ ಎಂಬುವ ಒಂದು ಮಾತಿನಿಂದ ನಮಗೆ ವ್ಯಾಸರಾಜರು ವಾಯುದೇವರನ್ನು ಹೇಳ್ತಾರೆ. ವಾಯುದೇವರು ಭಗವಂತನ ಆಜ್ಞೆಯ ಮೇರೆಗೆ ಮೋಕ್ಷವನ್ನು ಕೊಡತಕ್ಕವರೇ, ಆದರೆ ಸ್ವತಂತ್ರವಾಗಿ ಕೊಡತಕ್ಕವರೆಲ್ಲ ಭಗವಂತನ ಆಜ್ಞೆಯ ಮೇರೆಗೆ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರ ಅಂದರೆ ಎಲ್ಲರಿಗೂ ಕೊಡುವುದಿಲ್ಲ. ಸಾತ್ವಿಕರಾದಂತಹ ಜೀವರಾಶಿಗೆ, ಅದರಲ್ಲೂ ಭಗವದ್ಭಕ್ತಿ ರಾಮನಲ್ಲಿ ಭಕ್ತಿ ಮಾಡುವವರಿಗೆ ಮಾತ್ರ ಮೋಕ್ಷವನ್ನು ಕೊಡತಕ್ಕವರೇ ಹೊರತು ಎಲ್ಲರಿಗೂ ಕೊಡತಕ್ಕವರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುರದ್ರುಮಂ ಸುಖದಂಚ ಸುರದ್ರುಮಂ ಅಂದರೆ ದೇವಲೋಕದಲ್ಲಿ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಇವೆಲ್ಲವೂ ಇದೆ. ಇವೆಲ್ಲವೂ ಕೂಡ ಕೇಳಿದ್ದೆಲ್ಲ ಕೊಡತ್ತೆ. ನಮ್ಮ ವಾಯುದೇವರು ಕೂಡ ಸುರದ್ರುಮರು ಅಂದರೆ ದೇವಲೋಕದಲ್ಲಿ ಇರುವ ಕಲ್ಪವೃಕ್ಷ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಾಯುದೇವರು ದೇವಲೋಕದಲ್ಲಿರುವ ಕಲ್ಪವೃಕ್ಷ ಎರಡೂ ಒಂದೇನಾ ಅಂದರೆ ಸುತರಾಮ್ ಒಂದೇ ಅಲ್ಲ. ಕಲ್ಪವೃಕ್ಷ ಕೇಳಿದ್ದು ಕೊಡುವಂತಹ ಕಲ್ಪವೃಕ್ಷ ವಾಯುದೇವರ ಮುಂದೆ ಅತ್ಯಲ್ಪವಾಗಿರುತ್ತೆ. ವಾಯುದೇವರು ಜೀವೋತ್ತಮರಾಗಿದ್ದಾರೆ, ಆ ಕಲ್ಪವೃಕ್ಷ ಮೋಕ್ಷವನ್ನು ಕೊಡುವುದಿಲ್ಲ. ಈ ಕಲ್ಪವೃಕ್ಷ ವಾಯುದೇವರೆಂಬುವ ಕಲ್ಪವೃಕ್ಷ ಮೋಕ್ಷವನ್ನು ಕೊಡತಕ್ಕಂಥದ್ದು ಅವರು ಸುರದ್ರುಮರು. ಕಲ್ಪವೃಕ್ಷ ದೇವತಾ ಕಲ್ಪವೃಕ್ಷರಾಗಿದ್ದಾರೆ. ಇಂಥವರು ನಮಗೆ ಪ್ರಾರ್ಥನೀಯರಾಗಿದ್ದಾರೆ. ನಾವು ಭಗವಂತನಲ್ಲಿ ವಿಶೇಷವಾದಂತಹ ಒಂದು ಭಕ್ತಿ ಬರಬೇಕು ಅಂತ ಹೇಳಿದರೆ ವಾಯುದೇವರನ್ನೇ ಪ್ರಾರ್ಥಿಸಬೇಕು. ಮಾತರ್ಮೇ ಮಾತರಿಶ್ವನ್ ಎಂಬುವ ವಾಯುಸ್ತುತಿಯಲ್ಲಿರುವ ಶ್ಲೋಕದಲ್ಲಿ ಹೇಳ್ತಾರೆ, ನಮಗೆ ಭಗವಂತನಲ್ಲಿ ನಿಶ್ಚಯವಾದ, ನಿರ್ಮಲವಾದ, ನಿರ್ವ್ಯಾಜವಾದ, ನಿರ್ನಿಮಿತ್ತವಾದ ಭಕ್ತಿ ಬರಬೇಕು ಅಂತ ಹೇಳಿದರೆ ವಾಯುದೇವರನ್ನೇ ನಾವು ಪ್ರಾರ್ಥಿಸಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂತಹ ಭಗವದ್ ಭಕ್ತರಿಗೆ, ಭಕ್ತಿ ಮಾಡುವವರಿಗೆ ವಾಯುದೇವರು ಸುಖವನ್ನು ಕೊಡ್ತಾರೆ, ಮೋಕ್ಷವನ್ನು ಕೊಡ್ತಾರೆ ಭಗವಂತನ ಆಜ್ಞೆಯ ಮೇರೆಗೆ. ಅಷ್ಟೇ ಅಲ್ಲದೆ ಕಲ್ಪವೃಕ್ಷದಂತೆ ನಾವು ಏನು ಕೇಳಿದರೂ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ಕೊಡುವಂತಹ ಸುರದ್ರುಮರಾಗಿದ್ದಾರೆ. ಅಂಥವರನ್ನು ನಾವು ಮಾತ್ರ ಪ್ರಾರ್ಥನೀಯರು, ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಸರ್ವಶತ್ರು ನಿವಾರಣಂ ಅಂತ ಹೇಳಿದರು. ಸರ್ವಶತ್ರು ನಿವಾರಣಂ, ಈ ಸರ್ವಶತ್ರು ನಿವಾರಣಂ ಅಂದರೆ ಎಲ್ಲ ಶತ್ರುಗಳನ್ನು ನಿವಾರಿಸಬಲ್ಲರು ವಾಯುದೇವರು. ಎಲ್ಲ ಶತ್ರುಗಳನ್ನು
ಅಂದರೆ ಏನು ಸರ್ವಶತ್ರುಗಳು ಅಂತ ಹೇಳಿದರೆ, ನಮಗೆ ಅಂತಃಶತ್ರುಗಳಿದ್ದಾರೆ, ಬಾಹ್ಯಶತ್ರುಗಳಿದ್ದಾರೆ. ಅಂತಃಶತ್ರುಗಳು ಬಾಹ್ಯಶತ್ರುಗಳು, ಈ ಬಾಹ್ಯಶತ್ರುಗಳು ಕಣ್ಣಿಗೆ ಕಾಣ್ತಾರೆ. ವಾಯುದೇವರ ಅನುಗ್ರಹದಿಂದ ಬಾಹ್ಯಶತ್ರುಗಳನ್ನು ನಾವು ಕಳ್ಕೊಳ್ಳಬಹುದು. ಅಂತಃಶತ್ರುಗಳಿದ್ದಾರೆ. ಅಂತಃಶತ್ರುಗಳು ಯಾರು ಅಂತ ಹೇಳಿದರೆ, ನಮ್ಮಲ್ಲೇ ಇರುವ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿಗಳೆಲ್ಲ ಇದೆ. ನಮ್ಮ ಅಂತಃಶತ್ರುಗಳನ್ನೂ ಇವರು ಕೂಡ ವಾಯುದೇವರು ನಿವಾರಣೆ ಮಾಡ್ತಾರೆ. ಅಂತಹ ವಾಯುದೇವರನ್ನು ನಾವು ಪ್ರಾರ್ಥಿಸಬೇಕು ಅಂತ ಹೇಳ್ತಾ, ಇನ್ನ ಅಷ್ಟೇ ಅಲ್ಲದೆ ಪೀನವೃತ್ತ ಮಹಾಬಾಹುಂ ಅಂತ ಹೇಳಿದರು. ಪೀನವೃತ್ತ ಮಹಾಬಾಹು, ಪೀನವೃತ್ತ ಮಹಾಬಾಹು ಅಂತ ಹೇಳಿದರೆ, ವಾಯುದೇವರ ಬಾಹುಗಳು ಪರಿಪುಷ್ಟವಾಗಿದೆ, ದೃಢವಾಗಿದೆ, ಗುಂಡಾಗಿದೆ. ಮಹಾಬಾಹುಗಳು ಉಳ್ಳವರಾಗಿದ್ದಾರೆ. ಅಂದರೆ ವಾಯುದೇವರು ಮಹಾಬಲಿಷ್ಠರು, ಮಹಾಬಲರು. ಅವರ ಬಾಹುಗಳು ಸರ್ವಶತ್ರು ನಿವಾರಣೆ ಮಾಡುವಂತಹದ್ದು. ಅವರ ಬಾಹುಗಳು ಅತ್ಯಂತ ಬಲವುಳ್ಳದ್ದು. ಎಷ್ಟು ಬಲವುಳ್ಳದ್ದು ಅಂತ ಹೇಳಿದರೆ, ಹದಿನಾಲ್ಕು ಲೋಕಗಳನ್ನು ನಡಗಿಸುವಂತೆ ಮಾಡುವಂಥ ಅವನು ರಾವಣಾಸುರ. ಅಂತಹ ರಾವಣಾಸುರನಿಗೆ ಸಾವಿನ ರುಚಿಯನ್ನು ತೋರಿಸಿದವರು. ಲಂಕೆಗೆ ಹೋಗಿ ರಾವಣಾಸುರ ಎದೆಯ ಮೇಲೆ ಒಂದು ಮುಷ್ಟಿ ಘಾತ ಮಾಡಿದಾಗ ರಾವಣಾಸುರನ 10 ತಲೆಗಳಿಂದ ರಕ್ತ ಕಾರಿಕೊಂಡಂತೆ, ರಕ್ತ ಕಾರಿದಂತೆ ಬಾಯಿಗಳಿಂದ. ಅಂದರೆ ರಾವಣಾಸುರನಿಗೆ ಸಾವು ಭಯ ಅಂದರೆ ಏನು ಅಂತ ತೋರಿಸಿಕೊಟ್ಟವರು ವಾಯುದೇವರು. ವಾದಿರಾಜರು ಎಷ್ಟು ಹನುಮಂತ, ಎಷ್ಟು ನೀವೆಷ್ಟು ಬಲವಂತ, ನೀ ಹನುಮಂತ ಅಂತ ಹಾಡಲ್ಲಿ ಹೇಳ್ತಾರೆ. ನಾನು ನಿನ್ನ ಕೊಲ್ಲಬಲ್ಲೆ, ಆದರೆ ನಮ್ಮ ಸ್ವಾಮಿ ರಾಮನ ಅಪ್ಪಣೆ ಇಲ್ಲ ಅಂತ ನಿನ್ನ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ ಸ್ಪಷ್ಟವಾಗಿ ವಾದಿರಾಜರು ಆ ಹಾಡಲ್ಲಿ. ಆದ ಕಾರಣ ಎಷ್ಟು ಮಹಾಬಲಿಷ್ಠರು, ಮಹಾಬಲರು ಅಂದರೆ ರಾವಣಾಸುರನನ್ನು ಕೂಡ ಹೆದರಿಸುವಂತೆ ಹೆದರಿಸಿದಂತಹ ಮಹಾಬಲ ಶಾಲಿಗಳು ನಮ್ಮ ವಾಯುದೇವರು. ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಸರ್ವದಾಭೀಷ್ಟದಾತಾರ ದಾತಾರಂ ಸತಾಂ ವೈ ದೃಢಮಾಹವೇ. ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ನಮಗೆ ಅನೇಕ ರೀತಿಯಾದಂತಹ ಹಲವು ರತ್ನಗಳಿಂದ ಕೂಡಿಕೊಂಡಿರುವ ಹಾರವನ್ನು ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ, ನಾನಾ ರೀತಿಯಾದಂತಹ ರತ್ನಗಳಿಂದ ಬದ್ಧವಾದ ಕುಂಡಲಾದಿಗಳಿಂದ ವಿರಾಜಮಾನರಾಗಿರುವವರು ನಮ್ಮ ವಾಯುದೇವರು. ಅಂದರೆ ನಾವು ಆಭರಣವನ್ನು ಹಾಕ್ಕೊಂಡ್ರೆ ನಮಗೆ ಸೌಂದರ್ಯ ಹೆಚ್ಚಾಗತ್ತೆ, ಆದರೆ ವಾಯುದೇವರಿಗೆ ಆಭರಣಗಳಿಂದ ಅವರಿಗೆ ಒಂದು ಸೌಂದರ್ಯ ಹೆಚ್ಚಾಗಲಿಲ್ಲಂತೆ. ವಾಯುದೇವರು ಆ ಆಭರಣಗಳನ್ನು ಹಾಕ್ಕೊಂಡಿದ್ದರಿಂದ ಆಭರಣಗಳಿಗೆ ಬೆಲೆ ಜಾಸ್ತಿ ಆಯಿತು, ಸೌಂದರ್ಯ ಜಾಸ್ತಿ ಆಯಿತು. ಅದಕ್ಕಿನ್ನಿಷ್ಟು ಅದಕ್ಕೆ ಒಂದು ಸೌಂದರ್ಯ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ವಾಯುದೇವರಿಂದ ಆಭರಣಗಳಿಗೆ ಅಂದವೇ ಹೊರತು ಆಭರಣಗಳಿಂದ ವಾಯುದೇವರಿಗೆ ಅಂದವಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನಾರತ್ನ ಸಮಾಯುಕ್ತ ಕುಂಡಲ ಅಂತ ಹೇಳಿದ ಅಂದರೆ ಯಾರು ಅಂದರೆ ಶೇಷದೇವರು. ಇಲ್ಲಿ ಶೇಷದೇವರು ಮತ್ತು ಆದಿಶಬ್ದದಿಂದ ರುದ್ರದೇವರು, ವಿ ಶಬ್ದದಿಂದ ಗರುಡದೇವರು ಅಂದರೆ ಗರುಡ ಶೇಷ ರುದ್ರಾದಿ ದೇವತೆಗಳೆಲ್ಲರಿಂದ ಕೂಡಿಕೊಂಡಿರುವವರು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಶೇಷದೇವರ ಹೆಡೆಯಲ್ಲಿ ಸಹಜವಾದ ರತ್ನಗಳಿಂದ ಅವು ಹೆಡೆ ಇದೆ. ನಾನಾರತ್ನ ಸಮಾಯುಕ್ತರು ಶೇಷದೇವರು. ಅಂದರೆ ನಾನಾರತ್ನ ಸಹಜವಾದ ರತ್ನಗಳಿಂದ ಕೂಡಿಕೊಂಡಿರುವ ಶೇಷದೇವರು, ಗರುಡ ರುದ್ರದೇವರ ಇವರಿಂದ ಕೂಡಿಕೊಂಡಿರುವವರು ದೇವತಾ ಶ್ರೇಷ್ಠರು, ಜೀವೋತ್ತಮರು ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ವಾಯುದೇವರೇ ಪ್ರಭುವಾಗಿ
ಇರೋದರಿಂದ ಇವರೆಲ್ಲರೂ ಕೂಡ ವಾಯುದೇವರು ಇವರೆಲ್ಲರಿಗೂ ಕೂಡ ತಿಲಕಪ್ರಾಯವಾಗಿ ಶಿಖರಪ್ರಾಯವಾಗಿ ಇವರೆಲ್ಲರಿಗೂ ಅಲಂಕಾರಪ್ರಾಯವಾಗಿದ್ದಾರೆ ಜೀವೋತ್ತಮರಾದ ವಾಯುದೇವರು ಅಂತ ನಾನಾರತ್ನ ಸಮಾಯುಕ್ತ ಕುಂಡಲಾದಿ ವಿರಾಜಿತಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಸರ್ವದಾಭೀಷ್ಟದಾತಾರಂ ಸತಾಂ ವೈ ದೃಢ ಮಾಹವೇ. ಸರ್ವದಾಭೀಷ್ಟದಾತಾರಂ, ಯಾವಾಗಲೂ ಭಕ್ತರ ಅಭೀಷ್ಟಗಳನ್ನು ಕೊಡುವವರು ವಾಯುದೇವರು. ವಾಯುದೇವರು ಇಲ್ಲಿ ಅಭೀಷ್ಟ ಅಂದರೆ ಏನು, ನಮಗೆ ಬೇಕಾಗಿದ್ದು ಅಂತಲ್ಲ, ನಮಗೆ ಬೇಕಾಗಿದ್ದು ಅಂತ ಅಲ್ಲದೆ ಅಪರೋಕ್ಷ ಜ್ಞಾನ ಅಂತ ಕೂಡ ಅರ್ಥ. ಅಂದರೆ ಭಗವಂತನ ಅಪರೋಕ್ಷವಾಗಬೇಕು ಅಂದರೆ ಭಗವಂತನ ಜ್ಞಾನ ಅಪರೋಕ್ಷ ಜ್ಞಾನವನ್ನು ಕೊಡತಕ್ಕವರು ವಾಯುದೇವರು. ಸರ್ವದಾ ಅಭೀಷ್ಟದಾತಾರಂ, ನಮಗೆ ಅಪರೋಕ್ಷ ಜ್ಞಾನ ಕೊಡುವಂತಹ ಮಹಾನುಭಾವರು ವಾಯುದೇವರು ಅಂತ ಹೇಳಿ ಸರ್ವದಾ ಅಭೀಷ್ಟದಾತಾರಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಸರ್ವದಾ ಅಭೀಷ್ಟದಾತಾರಂ ಸತಾಂ ವೈ ದೃಢಮಾಹವೇ ವಾಸಿನಂ ಚಕ್ರತೀರ್ಥಸ್ಯ ಸತಾಂ ವೈ ದೃಢಮಾಹವೇ. ಆಹವ ಅಂದರೆ ಯುದ್ಧ, ಆಹವೇ ಅಂದರೆ ಸಜ್ಜನರಿಗೆ ದುಷ್ಟಜನರಿಗೆ ಯುದ್ಧ ನಡೆದಾಗ ಸತಾಂ ದೃಢಂ, ವಾಯುದೇವರು ಸಜ್ಜನರ ಪಕ್ಷದಲ್ಲೇ ಸ್ಥಿರವಾಗಿ ನಿಂತು ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾರೆ ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ವಾಯುದೇವರ ಮೂರು ಅವತಾರಗಳಲ್ಲಿ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಜೀವೋತ್ತಮರಾದ ವಾಯುದೇವರು ಹನುಮಂತನಾಗಿ ತ್ರೇತಾಯುಗದಲ್ಲಿ ಅನಿತರಸಾಧಾರಣವಾಗಿ ರಾಮದೇವರ ಸೇವೆಯನ್ನು, ದ್ವಾಪರ ಯುಗದಲ್ಲಿ ಭೀಮಸೇನ ದೇವರಾಗಿ ಕೃಷ್ಣನ ಸೇವೆಯನ್ನು, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ವೇದವ್ಯಾಸ ದೇವ ಸೇವೆಯನ್ನು ಅನಿತರಸಾಧಾರಣವಾಗಿ ಮಾಡಿದ್ದಾರೆ. ಸಜ್ಜನರ ಪಕ್ಷದಲ್ಲಿ ನಿಂತು ವಾಯುದೇವರು ಸಜ್ಜನರನ್ನು ರಕ್ಷಣೆ ಮಾಡ್ತಾರೆ ಎಂಬುವಂಥದ್ದು ಹೇಳ್ತಾ ಇದ್ದಾರೆ. ಇನ್ನು ವಾಸಿನಂ ಚಕ್ರತೀರ್ಥಸ್ಯ ದಕ್ಷಿಣಸ್ಥಗಿರೌ ಸದಾ. ಚಕ್ರತೀರ್ಥ ತೀರದಲ್ಲಿ ವಾಸ ಮಾಡ್ತಾ ದಕ್ಷಿಣಸ್ಥಗಿರೌ ಸದಾ ವಾಸಿನಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ ಅಂತ ಹೇಳಿದರೆ, ಈ ದಕ್ಷಿಣಸ್ಥಗಿರೌ ಸದಾ ಅಂದರೆ ಈ ಕೂರ್ಮರೂಪಿಯಾದ ವಾಯುದೇವರು ಜಗತ್ತಿಗೆ ಆಧಾರವಾಗಿದ್ದಾರೆ. ಅಂಥ ಜಗದ್ಧಾರಕರಾದ ವಾಯುದೇವರನ್ನು ಧರಿಸುವ ಸಾಮರ್ಥ್ಯ ಈ ಪರ್ವತಕ್ಕೆ ದಕ್ಷಿಣಸ್ಥ ಗಿರಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಲಕ್ಷ್ಮೀನಾರಾಯಣರು ಮುಖ್ಯವಾಗಿ ಈ ವಾಯುದೇವರನ್ನು ಧರಿಸಿದ್ದಾರೆ. ಆ ವಾಯುದೇವರು ಆ ಜಡವಾದ ಪರ್ವತದಲ್ಲಿ ಅಂತರ್ಯಾಮಿಯಾಗಿ ವಾಯುದೇವರಿದ್ದಾರೆ. ಆ ವಾಯುದೇವರು ಲಕ್ಷ್ಮೀನಾರಾಯಣರನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತ ಹೇಳ್ತಾ, ಆ ಪರ್ವತದಲ್ಲಿರುವ ಲಕ್ಷ್ಮೀನಾರಾಯಣರನ್ನು ಆಶ್ರಯಿಸಿಕೊಂಡು ವಾಯುದೇವರು ಅಲ್ಲಿದ್ದಾರೆ. ದಕ್ಷಿಣಸ್ಥಗಿರೌ ಸದಾ ವಾಸಿನಂ ಎಂಬುವ ಆ ಪದಕ್ಕೆ ಅರ್ಥವನ್ನು ಹೇಳ್ಕೊಳ್ತಾ, ತುಂಗಾಂಬೋಧಿ ತರಂಗಸ್ಯ ವಾತೇನ ಪರಿಶೋಭಿತೆ. ತುಂಗಾ ನದಿ ತೀರದಲ್ಲಿ ದಡದಲ್ಲಿ ವಾತೇನ ಪರಿಶೋಭಿತೆ, ವಾಯುವಿನಿಂದ ಬೀಸಲ್ಪಡ್ತಾ ಆ ನಮಗೆ ಚಕ್ರತೀರ್ಥ ಹಂಪಿಯಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರ ಒಂದು ತೀರ ತುಂಗಾ ತೀರ, ಅಲ್ಲಿ ವಾಯುವಿನಿಂದ ಗಾಳಿಯಿಂದ ಬೀಸಲ್ಪಡ್ತಾ ಇರುತ್ತೆ. ಅದೇ ವಾತೇನ ಪರಿಶೋಭಿತೆ ಅಂತ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದ್ದಾರೆ. ಹೇಳ್ತಾ ಇನ್ನು ಚಕ್ರತೀರ್ಥ ಅಂತ ಹೇಳ್ತಾ ಇದ್ದಾರೆ. ಚಕ್ರತೀರ್ಥ ಅಂತ ಹೇಳಿದರೆ ವಿಷ್ಣು ಭಕ್ತ ಅಂತ ಅರ್ಥ. ಚಕ್ರತೀರ್ಥ ಅಂತ ಹೇಳಿದರೆ ವಿಷ್ಣು ಭಕ್ತ ಅಂತ ಅರ್ಥ. ಈ ಚಕ್ರತೀರ್ಥ ಅಂತಹ ಆ ಚಕ್ರತೀರ್ಥ ತೀರದಲ್ಲಿ ಇದ್ದಿರುವಂತಹ ವಾಯುದೇವರು ಚಕ್ರತೀರ್ಥ ವಾಸಿನಂ ತುಂಗಾಂಬೋಧಿ ತರಂಗಸ್ಯ ವಾತೇನ ಪರಿಶೋಭಿತೆ ದಕ್ಷಿಣಸ್ಥಗಿರೌ ಸದಾ ವಾಸಿನಂ. ತುಂಗಾ ನದಿ ತೀರದಲ್ಲಿ ಆ ತರಂಗಗಳಿಂದ ಇದ್ದು ಅಲ್ಲಿ ಆ ಗಾಳಿಯಿಂದ
ಶೋಭಿತವಾದಂತಹ ಆ ಪರ್ವತದಲ್ಲಿ ವಾಯುದೇವರು ಯಂತ್ರೋದ್ಧಾರಕ ಪ್ರಾಣದೇವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನಾ ದೇಶಗತೈಹಿ ಸದ್ಭಿಹಿ ಸೇವ್ಯಮಾನಂ ನೃಪೋತ್ತಮೈಹಿ, ನಾನಾ ದೇಶೈಹಿ ನಾನಾ ದೇಶ ಗತೈಹಿ ಸದ್ಭಿಹಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನಾ ದೇಶದಲ್ಲಿರುವ ಸಜ್ಜನರಿಂದ, ನಾನಾ ದೇಶದಲ್ಲಿ ಅಂದರೆ ದೇಶದಲ್ಲಿ ಇರುವ ಸಜ್ಜನರಿಂದ, ಜ್ಞಾನಿಗಳಿಂದ ಸೇವಿಸಲ್ಪಡುವಂತಹ ಪ್ರಾಣದೇವರು, ನೃಪೋತ್ತಮೈಹಿ ರಾಜರಿಂದ, ರಾಜರುಗಳಿಂದ ಸೇವಿಸಲ್ಪಡುವಂತಹ ಯಂತ್ರೋದ್ಧಾರಕ ಪ್ರಾಣದೇವರು, ಧೂಪ ದೀಪಾದಿ ನೈವೇದ್ಯೈಹಿ ಪಂಚಖಾದ್ಯೈಶ್ಚ ಭಕ್ತಿತಃ, ಧೂಪ ದೀಪಾದಿ ನೈವೇದ್ಯಗಳಿಂದ ಸೇವಿಸಲ್ಪಡುವವರು, ಪಂಚಖಾದ್ಯೈಶ್ಚ ಸೇವ್ಯಮಾನಂ. ಇಲ್ಲಿ ಪಂಚಖ ಅಂತ ಹೇಳ್ತಾರೆ, ಪಂಚ ಅಂದರೆ ಐದು, ಖ ಅಂದರೆ ಇಂದ್ರಿಯಗಳು ಅಂತೇಳಿ, ಅಂದರೆ ಪಂಚಖಾದ್ಯಶ್ಚ. ಪಂಚಖಾದ್ಯಶ್ಚ ಎಂಬ ಪದಕ್ಕೆ ಇಲ್ಲಿ ನಾವು ಇನ್ನೊಂದು ಅರ್ಥವನ್ನು ಹೇಳಬಹುದು. ಪಂಚಖಾದ್ಯಶ್ಚ ಅಂತ ಹೇಳಿದರೆ ಒಂದು ಅರ್ಥ ಏನು ಅಂತ ಹೇಳಿದರೆ, ಪಂಚಖ ಪಂಚ ಐದು, ಖ ಅಂದರೆ ಇಂದ್ರಿಯಗಳು, ಅಂದರೆ ಐದು ಜ್ಞಾನೇಂದ್ರಿಯಗಳು, ಕಿವಿ ಕಣ್ಣು ಮೂಗು ನಾಲಿಗೆ ಚರ್ಮ, ಈ ಐದು ಜ್ಞಾನೇಂದ್ರಿಯಗಳು, ಇವುಗಳಿಗೆ ಆದ್ಯವಾದದ್ದು ವಿಷಯವಾದದ್ದು ಯಾವುದು ಅಂದರೆ ಪಂಚಭೂತಗಳ ತನ್ಮಾತ್ರಗಳಾದ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು. ಪಂಚಖಾದ್ಯೈಶ್ಚ ಸೇವ್ಯಮಾನಂ ಅಂತ ಹೇಳ್ತಾ ಇನ್ನು ನಮಗೆ ಇದಾದ ಮೇಲೆ ಪಂಚಖಾದ್ಯೈಶ್ಚ ಪಂಚಖಾದ್ಯೈಶ್ಚ ಸೇವ ನೃಪೋತ್ತಮೈ ಪಂಚಖಾದ್ಯ ಭಕ್ತಿತಃ ವ್ರಜಾಮಿ ಹನುಮಂತಂ ಸೇ ಹೇಮಕಾಂತಿ ಸಮಪ್ರಭಂ, ಭಜಿಸುವೆ ನಾನು ಹೇ ಹನುಮಂತ ದೇವರನ್ನು. ಹನುಮಂತ ಅಂದರೆ ಜ್ಞಾನವಂತ. ಹನುಮಂತ ದೇವರನ್ನು ಹೇಮಕಾಂತಿ ಸಮಪ್ರಭಂ, ಬಂಗಾರದ ಕಾಂತಿಯಂತೆ ಸಮಾನವಾಗಿರುವಂತಹ ಒಳ್ಳೆ ಮೇನಿ ಕಾಂತಿ ಉಳ್ಳುವಂತಹ ಒಂದು ಆ ವಾಯುದೇವರನ್ನು ಸೇವಿಸುತ್ತೇನೆ. ವ್ಯಾಸತೀರ್ಥ ಯತೀಂದ್ರೇಣ ಪೂಜಿತಂಚ ವಿಧಾನತಃ. ಇಲ್ಲಿ ವ್ಯಾಸರಾಜರೇ ಬರೆದಿರೋದು ಈ ಸ್ತೋತ್ರ. ಅವರೇ ಏನಂತ ಬರೆದಿದ್ದಾರೆ, ವ್ಯಾಸತೀರ್ಥ ಯತೀಂದ್ರೇಣ, ವ್ಯಾಸತೀರ್ಥರು ಯತಿಶ್ರೇಷ್ಠರು ಅಂದರೆ ತಮ್ಮನ್ನು ತಾವೇ ಯತಿಶ್ರೇಷ್ಠರು ಅಂತ ಹೇಳಿಕೊಂಡಿದ್ದಾರೆ. ಇದು ಹೇಗೆ ಶ್ರೇಷ್ಠ, ತಮ್ಮನ್ನು ತಾವೇ ಶ್ರೇಷ್ಠ ಅಂತ ಹೇಳಿಕೊಳ್ಳುವುದು ಹೇಗೆ ಎಂಬುವಂತಹ ಒಂದು ಸಂಶಯ ನಮಗೆ ಬರಬಹುದು. ಆದರೆ ಅದಕ್ಕೆ ನಾವು ಆ ರೀತಿ ಅರ್ಥ ಮಾಡಿಕೊಳ್ಳದೆ ವ್ಯಾಸರಾಜರು ಯತಿಶ್ರೇಷ್ಠರೇ ಅದರಲ್ಲಿ ಸಂಶಯವಿಲ್ಲ. ಅವರು ಹಾಗೆ ಯಾಕೆ ಹೇಳಿಕೊಂಡ್ರು ಅಂತ ಹೇಳಿದರೆ, ವ್ಯಾಸರಾಜರು ಮಧ್ವಾಚಾರ್ಯರ ಜಯತೀರ್ಥರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಪಡೆದಿದ್ದರಿಂದ, ಆ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದರಿಂದ ಅವರಿಗೆ ಶ್ರೇಷ್ಠತ್ವ ಬಂತು ಅಷ್ಟೇ ಹೊರತು, ಇಲ್ಲಿ ಪರಂಪರೆಯ ಜಯತೀರ್ಥರಿಗೂ ಮಧ್ವಾಚಾರ್ಯರಿಗೂ ಆ ಶ್ರೇಷ್ಠತ್ವ ಅವರ ಗ್ರಂಥಗಳನ್ನು ಓದಿ ಬರೆದು ಅಧ್ಯಯನ ಮಾಡಿ ಉಪದೇಶ ಮಾಡಿರೋದರಿಂದ ವ್ಯಾಸರಾಜರೂ ಕೂಡ ಶ್ರೇಷ್ಠತ್ವ ಅವರಿಗೂ ಬಂದಿದೆ ಅಂತ ನಾವು ಹೇಳ್ಕೋಬಹುದು. ಅಷ್ಟೇ ಅಲ್ಲದೆ ಮುನಿತ್ರಯದಲ್ಲಿ ಇವರು ಒಬ್ಬರು, ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯಸ್ತು ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದಾಹೃತಂ ಅಂಥೇಳಿ, ಮಧ್ವಮುನಿ ಜಯಮುನಿ ವ್ಯಾಸಮುನಿ ಮುನಿತ್ರಯದಲ್ಲಿ ಇವರು ಒಬ್ಬರಾಗಿರುವ ಕಾರಣ ಕೂಡ ಇವರು ಯತೀಂದ್ರರು. ವ್ಯಾಸತೀರ್ಥ ಯತೀಂದ್ರೇಣ ಅಂತ ಹೇಳೋದು ಅತ್ಯಂತ ಸೂಕ್ತವಾಗಿ ಇದೆ ಅಂತ ನಾವು ಹೇಳಬಹುದು. ಮುನಿತ್ರಯರಲ್ಲಿ ಒಬ್ಬರಾಗಿರುವ ಕಾರಣ ಆ ರೀತಿಯಲ್ಲಿ ಕೂಡ ನಾವು ಹೇಳಬಹುದು. ವಿಧಾನತಃ ಪೂಜಿತಂ ಶರಣಂ ಯಾಮಿ, ವಿಧಾನತಃ ಅಂದರೆ ತಂತ್ರ ಸಾರೋಕ್ತ ಪ್ರಕಾರ ಆಚಾರ್ಯರು ಹೇಳಿದಂತಹ ತಂತ್ರಸಾರದಲ್ಲಿ ಹೇಳಿರುವ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ನಾನು ಪೂಜಿತರಾದಂತಹ ಹನುಮಂತ ದೇವರನ್ನು ನಾನು
ಮೊರೆ ಹೊಕ್ಕುತ್ತೇನೆ, ಅವರನ್ನು ಶರಣು ಬೇಡುತ್ತೇನೆ ಅಂತ ನಾವು ಅರ್ಥವನ್ನು ಮಾಡಿಕೋಬೇಕಾಗಿದೆ. ಇನ್ನು ತ್ರಿವಾರಂ ಯಃ ಪಠೇನ್ ನಿತ್ಯಂ ಸ್ತೋತ್ರಂ ಭಕ್ತಿಯ ದ್ವಿಜೋತ್ತಮ. ತ್ರಿವಾರಂ ಪಠೇನ್ ನಿತ್ಯಂ ಸ್ತೋತ್ರಂ ಭಕ್ತಿಯ ದ್ವಿಜೋತ್ತಮ. ದಿನಕ್ಕೆ ಮೂರೊಪ್ಪತ್ತು ಭಕ್ತಿಯಿಂದ ಇದರನ್ನು ಯಾರು ಓದುತ್ತಾರೆ, ಪಠನ ಮಾಡ್ತಾರೆ, ಅವರಿಗೆ ಮಾಡುವವರು ದ್ವಿಜೋತ್ತಮರು, ಬ್ರಾಹ್ಮಣ ಶ್ರೇಷ್ಠರು ಮಾಡ್ತಾರೆ. ಮೂರು ಒಪ್ಪತ್ತು ಚೆನ್ನಾಗಿ ಭಕ್ತಿ ಶ್ರದ್ಧೆಗಳಿಂದ ಮಾಡುವವರು. ವಾಂಛಿತಂ ಲಭತೆ ಅಭೀಷ್ಟಂ ಷಣ್ಮಾಸಾಭ್ಯಂತರೇ ಖಲು. ಮೂರು ಹೊತ್ತು ಕೂಡ ಇದರನ್ನು ಭಕ್ತಿಯಿಂದ ಈ ಸ್ತೋತ್ರವನ್ನು ಪಠನ ಮಾಡುವುದರಿಂದ, ಓದುವುದರಿಂದ, ಪಾರಾಯಣ ಮಾಡುವುದರಿಂದ ನಮಗೆ ಏನಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ತ್ರಿವಾರಂ ಯಃ ಪಠೇ ನಿತ್ಯಂ ಸ್ತೋತ್ರ ಭಕ್ತ್ಯ ಸ್ತೋತ್ರಂ ಭಕ್ತ್ಯಾದಿಯೋತ್ ವಾಂಛಿತಂ ಲಭತೆ ಅಭೀಷ್ಟಂ ಷಣ್ಮಾಸಾಭ್ಯಂತರೇ ಖಲು. ನಮಗೆ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದರಿಂದ ದ್ವಿಜೋತ್ತಮನು ಯಥೋಕ್ತವಾದಂತಹ ಜ್ಞಾನಭಕ್ತಿ ವೈರಾಗ್ಯಗಳಿಂದ ಕೂಡಿಕೊಂಡಿರುವ ಫಲವನ್ನು ಹೊಂದುತ್ತಾನೆ. ಈ ಸ್ತೋತ್ರವನ್ನು ಪಠಿಸಿದ ದ್ವಿಜೋತ್ತಮನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಷಣ್ಮಾಸಾಭ್ಯಂತರೇ ಖಲು, ಷಣ್ಮಾಸಾಭ್ಯಂತರೇ ಅಭೀಷ್ಟಂ ಲಭತೆ. ಯಾರಾದರೆ ಪ್ರತಿನಿತ್ಯ ಮೂರು ಬಾರಿ ಈ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರವನ್ನು ಓದುತ್ತಾರೋ ಅವರು ಆರು ತಿಂಗಳಲ್ಲೇ ಅವರು ಎಲ್ಲ ಅಭೀಷ್ಟಗಳನ್ನು ಹೊಂದುವವನಾಗುತ್ತಾನೆ. ಅಂದರೆ ಅವನು ಬಯಸಿದ್ದೆಲ್ಲ ಆರು ತಿಂಗಳಲ್ಲೇ ಹೊಂದುವವನಾಗುತ್ತಾನೆ ಈ ಸ್ತೋತ್ರವನ್ನು ನಿತ್ಯವೂ ಪಠಿಸುವುದರಿಂದ. ಇನ್ನು ಅಷ್ಟೇ ಅಲ್ಲದೆ ಫಲಶ್ರುತಿ ಹೇಳ್ತಾರೆ ಇಲ್ಲಿ ಷಣ್ಮಾಸಾಭ್ಯಂತರೇ ಕಲು. ಷಣ್ಮಾಸಾಭ್ಯಂತರಂ ಷಣ್ಣಾಂ ಮಾಸ ಅಭ್ಯಂತರಂ ಅಂತ ನೋಡಿದಾಗ ನಾವು ಈ ಷಣ್ಣ ಅಂದರೆ ಕಾಮಕ್ರೋಧಾದಿ ಆರು ವೈರಿಗಳು, ಅರಿಷಡ್ವರ್ಗಗಳು, ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು. ಮಾ ಅಂದರೆ ಅಭಾವದಿಂದ ಯುಕ್ತವಾದ, ಅಂದರೆ ಅರಿಷಡ್ವರ್ಗರಹಿತವಾದ ಸಾರರೂಪಳಾದ ಸರಸ್ವತಿ ದೇವಿ ಇಂದ ಅಭಿಮನ್ಯಮಾನವಾದ ಗುರುಭಕ್ತ್ಯಾದಿಗಳಿಂದ ಯುಕ್ತವಾದ ಆಭ್ಯಂತರ ಮನಸ್ಸು. ಇಂಥ ಮನಸ್ಸಿನಿಂದ ನಾವು ಸ್ತೋತ್ರ ಮಾಡಬೇಕು ಈ ಯಂತ್ರೋದ್ಧಾರಕ ಪ್ರಾಣದೇವರನ್ನು ಅಂತ ನಾವು ಹೇಳ್ಕೋಬಹುದು. ಪುತ್ರಾರ್ಥಿ ಲಭತೆ ಪುತ್ರಂ, ಯಶೋ ಅರ್ಥಿ ಲಭತೆ ಯಶಃ, ವಿದ್ಯಾರ್ಥಿ ಲಭತೆ ವಿದ್ಯಾಂ, ಧನಾರ್ಥಿ ಲಭತೆ ಧನಂ. ಪುತ್ರರು ಬೇಕು ಅಂತ ಬಯಸುವವರು ಸ್ತೋತ್ರ ಮಾಡಿದರೆ ಪುತ್ರರನ್ನು ಹೊಂದುತ್ತಾರೆ. ಇಲ್ಲಿ ಪುತ್ರ ಅಂದರೆ ಯಾರು ಅಂದರೆ ನಮಗೆ ತಳೆದಂತೆ ಮಕ್ಕಳು, ಮಗ ಅಂತ ಅರ್ಥ. ಆದರೆ ಇಲ್ಲಿ ಪುತ್ರ ಅಂತ ಯಾರನ್ನು ಕರೀತಾರೆ ಅಂತ ಹೇಳಿದ್ರೆ ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ. ಪುನ್ನಾಮ ನರಕದಿಂದ ಪಾರು ಮಾಡುವವನು ಪುತ್ರ, ಅವನು ಪುತ್ರ ಅಂತ ಕರೀತಾರೆ. ಆದರೆ ಇಲ್ಲಿ ಪುತ್ರ ಶಬ್ದಕ್ಕೆ ಭಗವಂತ ನಾರಾಯಣ ಅಂತ ನಾವು ಅರ್ಥ ಮಾಡುತ್ತೆ. ಯಾಕೆ ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ, ಆದ ಕಾರಣ ಅಷ್ಟೇ ಅಲ್ಲ, ನಮ್ಮನ್ನು ನಿಜವಾಗಿ ಪುನ್ನಾಮ ನರಕದಿಂದ ಪಾರು ಮಾಡುವವನು, ರಕ್ಷಿಸುವವನು ಭಗವಂತನಾದ ನಾರಾಯಣನು. ಆದ ಕಾರಣ ಅಂದರೆ ಭಗವಂತ ಬೇಕು ನನಗೆ ಅಂತ ಯಾರು ಅಪೇಕ್ಷೆ ಪಟ್ಟು ಭಗವಂತನ ಜ್ಞಾನ ಬೇಕು, ನನಗೆ ಭಗವಂತ ಬೇಕು ಅಂತ ಹೇಳಿ ಯಾರು ಈ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರವನ್ನು ಪಠಿಸುತ್ತಾರೋ ನಿತ್ಯವೂ ಮೂರು ಬಾರಿ ಅವರಿಗೆ ಭಗವಂತ ಸಿಗುತ್ತಾನೆ. ಲೌಕಿಕವಾಗಿ ಪುತ್ರರು ಸಿಗುತ್ತಾರೆ. ಯಶೋ ಅರ್ಥಿ ಲಭತೆ ಯಶಃ, ಯಶಸ್ಸು ಬೇಕು ಅಂದವರಿಗೆ ಯಶಸ್ಸು ಸಿಗುತ್ತೆ ಲೌಕಿಕವಾಗಿ. ಯಶಃ ಅಂದರೆ ಭಗವಂತ ಅಂತ ಅರ್ಥ, ಭಗವಂತನು ಸಿಗುತ್ತಾನೆ ಅಂತ ಹೇಳಿ. ವಿದ್ಯಾರ್ಥಿ ಲಭತೆ ವಿದ್ಯಾಂ, ವಿದ್ಯೆ ಬೇಕು ಎಂಬುವವನು ವಿದ್ಯೆಯನ್ನು ಹೊಂದುತ್ತಾನೆ. ಇಲ್ಲಿ ವಿದ್ಯಾ ಅಂದರೆ ಯಾವುದು, ಸೈನ್ಸು ಮ್ಯಾಥ್ಸು ಇವ ಅಂದರೆ ಇವು ವಿದ್ಯೆ ಅಲ್ಲ. ಇದು ವಿದ್ಯೆಯಂತೆ ಕಾಣುವಂಥದ್ದು, ಲೌಕಿಕವಾದ ಸಂಪಾದನೆಗೆ ಬೇಕಾದಂಥದ್ದು, ಆದರೆ ಇವು ವಿದ್ಯೆ ಅಲ್ಲ. ವಿದ್ಯೆ ಅಂದರೆ ಯಾವುದು, ಸಾ ವಿದ್ಯಾ ಯಾ ವಿಮುಕ್ತಯೇ,
ಮುಕ್ತಿಗೆ ಸಾಧನೀಭೂತವಾದ ವಿದ್ಯೆಯೇ ವಿದ್ಯೆ ಹೊರತು ಇನ್ನು ಮಿಕ್ಕಿದ್ಯಾವುದು ವಿದ್ಯೆ ಅಲ್ಲ. ಈ ವಿದ್ಯೆ ಎಂದರೆ ನಮಗೆ ಭಗವಂತನ ಅಪರೋಕ್ಷ ಜ್ಞಾನ, ಮುಕ್ತಿಗೆ ಸಾಧನವಾದದ್ದು ಭಗವಂತನ ಜ್ಞಾನ. ಅದು ಒಂದೇ ವಿದ್ಯೆ, ಅದರನ್ನು ನಾವು ಪಡೆಯಬೇಕು. ಮಿಕ್ಕ ವಿದ್ಯೆಗಳೆಲ್ಲ ಭಗವಂತನನ್ನು ಪಡೆಯುವಂತಹ, ಪಡಿಲಿಕ್ಕೆ ಬೇಕಾದಂತಹ ವಿದ್ಯೆ ಅದು. ಅಂತಹ ವಿದ್ಯೆ ಶಾಸ್ತ್ರ ವಿದ್ಯೆ ಬರುತ್ತೆ ನಮಗೆ. ವಿದ್ಯಾರ್ಥಿ ಲಭತೆ ವಿದ್ಯಾಂ ಅಂತ ಹೇಳ್ತಾರೆ. ಧನಾರ್ಥಿ ಲಭತೆ ಧನಂ, ಧನ ಬೇಕು ಅಂದವರಿಗೆ ಧನ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಧನಾರ್ಥಿ ಅಂದರೆ ಏನು? ಧನ ಬೇಕು ಅಂತ ಅಪೇಕ್ಷೆ ಪಟ್ಟು ಪಾರಾಯಣ ಮಾಡಿದರೆ ಧನ ಸಿಗತ್ತೆ. ಮತ್ತು ಭಗವದ್ ಅಪರೋಕ್ಷಕ್ಕೆ ಸಾಧನವಾದದ್ದು, ಭಗವದ್ ಅಪರೋಕ್ಷಕ್ಕೆ ಸಾಧನವಾದದ್ದು ಯಾವುದು? ಅಂತಹ ಸಂಪತ್ತು ನಮಗೆ, ಅದು ಧನ. ಆ ಧನವು ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳ್ತಾ ಕೊನೆಗೆ ವ್ಯಾಸರಾಜರು ಹೇಳ್ತಾರೆ, ಸರ್ವಥಾ ಮಾಸ್ತು ಸಂದೇಹೋ ಹರಿಹಿ ಸಾಕ್ಷಿ ಜಗತ್ಪತಿ ಯಃ ಕರೋತ್ಯತ್ರ ಸಂದೇಹಂ ಸ ಯಾತಿ ನರಕಂ ಧ್ರುವಂ ಅಂತ ಹೇಳ್ತಾರೆ. ಸರ್ವಥಾ ಮಾಸ್ತು ಸಂದೇಹ, ಇಲ್ಲಿ ಹೇಳಿದ ಏನು ಪ್ರಯೋಜನವಾಗತ್ತೆ? ಈ ಯಂತ್ರೋದ್ಧಾರಕ ಪ್ರಾಣದೇವರನ್ನು ನಾವು ಸ್ತೋತ್ರ ಮಾಡೋದರಿಂದ ಇದೆಲ್ಲ ಆಗತ್ತೆ ಅಂತ ಹೇಳಿದ್ದೇವಲ್ಲ, ಇದೆಲ್ಲವೂ ಆಗತ್ತೆ ಎಂಬುದರೊಳಗೆ ಆಗತ್ತೋ ಇಲ್ಲವೋ ಎಂಬೋ ಸಂದೇಹವೇ ಬೇಡ. ಮಾಸ್ತು ಸಂದೇಹ, ಸರ್ವಥ ಸಂದೇಹವೆಂಬುದೇ ಬೇಡ. ಯಾಕೆ ಅಂತ ಹೇಳಿದರೆ, ಇದಕ್ಕೆ ಸಂದೇಹವೇ ಬೇಡ. ಯಾಕೆ? ಹರಿಹಿ ಸಾಕ್ಷಿ ಜಗತ್ಪತಿ. ಈ ಜಗತ್ತು ಹರಿಹಿ ಸಾಕ್ಷಿ ಜಗತ್ಪತಿ ಅಂತ ಹೇಳ್ತಾ ಇದ್ದಾರೆ. ಸಂದೇಹವೂ ಬೇಡ. ಯಾಕೆ ಅಂದರೆ ಹರಿಹಿ ಸಾಕ್ಷಿ, ಹರಿಯೇ ಸಾಕ್ಷಿಯಾಗಿದ್ದಾನೆ. ಜಗತ್ಪತಿಯಾದಂತಹ ಹರಿ ಈ ಸ್ತೋತ್ರದಲ್ಲಿ ಹೇಳಿದ್ದೆಲ್ಲವೂ ಲಭಿಸತ್ತೆ, ಇದಕ್ಕೆ ಸಂದೇಹ ಬೇಡ. ಇದಕ್ಕೆ ಸಾಕ್ಷಿ ಜಗತ್ಪತಿಯಾದ ಹರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಜಗತ್ಪತಿ ಜಗತ್ತು ಅಂದರೆ ಜಗತ್ತು ಅಂದರೆ ಅರ್ಥ ಏನು ಅಂತ ಹೇಳಿದರೆ, ವಾಯುದೇವರು, ವಾಯುದೇವರಿಗೆ ಪತಿಯಾದವನು, ಸ್ವಾಮಿಯಾದವನು ಜಗತ್ಪತಿ ಭಗವಂತ. ಈ ಸ್ತೋತ್ರಕ್ಕೆ, ಈ ಸ್ತೋತ್ರದಲ್ಲಿ ಹೇಳಿರುವ ಫಲಶ್ರುತಿಗೆ ಜಗತ್ಪತಿಯಾದ, ಜಗತ್ತಿಗೆ ನಾಥನಾದಂತಹ, ಜಗತ್ತು ಅಂದರೆ ವಾಯುದೇವರು, ವಾಯುದೇವರಿಗೆ ನಾಥನಾದಂತಹ ಭಗವಂತನೇ ಇದಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಆದ ಕಾರಣ ಈ ಶ್ಲೋಕದಲ್ಲಿ ಹೇಳಿರುವ ಫಲಶ್ರುತಿಗೆ ಸಂದೇಹವೇ ಬೇಡ ಅಂತ ಹೇಳ್ತಾ ಇಲ್ಲಿ ನಮಗೆ ಇಲ್ಲೊಂದು ನೆನಪಿಗೆ ಬರಬಹುದು. ವಾಸರಾಜರ ಅವತಾರವಾದಂತಹ ರಾಯರು ಬೃಂದಾವನವಾದಾಗ ಅಪ್ಪಣಾಚಾರ್ಯರು ಎಲ್ಲೋ ಇರ್ತಾರೆ, ಬೃಂದಾವನ ಆಗಿದ್ದಾರೆ ಎಂಬ ವಿಷಯ ಗೊತ್ತಾಗುತ್ತೆ, ಆಗ್ತಾ ಇದ್ದಾರೆ ಅಂಥೇಳಿ ಅವರು ಓಡಿಕೊಂಡು ಬರ್ತಾರೆ. ಬಂದು ಆಶುವಾಗಿ ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಬ್ಧಿಪಾರ ಅಂತ ರಾಯರ ಸ್ತೋತ್ರ ಮಾಡಿಕೊಂಡು ಬಂದು ಕೊನೆಗೆ ಬರೋಷ್ಟೊತ್ತಿಗೆ ರಾಯರು ಸಜೀವ ಬೃಂದಾವನ ಪ್ರವೇಶ ಮಾಡಿರ್ತಾರೆ. ಬೃಂದಾವನ ಕಾಣುತ್ತೆ, ನೋಡ್ತಾರೆ. ಅಲ್ಲಿ ಬಂದು ಅಲ್ಲಿವರೆಗೂ ಕೀರ್ತಿ ದಿಗ್ವಿತ ಭೂತಿರ ತುಲಾ ಅಲ್ಲಿ ಬರ್ತಾರೆ, ಸ್ತೋತ್ರ ನಿಲ್ಲತ್ತೆ, ಕಂಠ ಗದ್ಗದವಾಗತ್ತೆ, ಹೊರಗೆ ಬರುವುದಿಲ್ಲ, ಕಣ್ತುಂಬ ನೀರು ತುಂಬಿಕೊಂಡು ಬೃಂದಾವನವನ್ನು ನೋಡ್ತಾರೆ. ಆವಾಗೆ ರಾಯರೇನು ಮಾಡ್ತಾರೆ, ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಹೇಳ್ತಾರೆ ಬೃಂದಾವನದಿಂದ. ಹೇ ಅಪ್ಪಣಾಚಾರ್ಯ, ಇಲ್ಲಿಯವರೆಗೂ ನೀನು ನನ್ನ ಸ್ತೋತ್ರ ಮಾಡಿದ್ದೆಲ್ಲ, ಈ ಸ್ತೋತ್ರದಲ್ಲಿರುವ ಎಲ್ಲವೂ ಅಕ್ಷರಕ್ಷರವೂ ಸತ್ಯ, ಇದಕ್ಕೆ ಸಾಕ್ಷಿ ಯಾರು ಅಂದರೆ ಹಯಗ್ರೀವ ರೂಪಿ ಭಗವಂತ. ಆವಾಗ ಹಯಗ್ರೀವ ಮಂತ್ರವನ್ನು ರಾಯರು ಜಪ ಮಾಡ್ತಾ ಇದ್ರು. ಆದ ಕಾರಣ ಇದಕ್ಕೆ ಸಾಕ್ಷಿ ಯಾರು? ಹಯಗ್ರೀವ ರೂಪಿ ಭಗವಂತ ಅಂತ ರಾಯರು ಆ ಸ್ತೋತ್ರಕ್ಕೆ ಅಭಯ ಕೊಟ್ಟಿರುವ ಕಾರಣವೇ ರಾಘವೇಂದ್ರ ಸ್ತೋತ್ರ ಇವತ್ತಿಗೂ ಕೂಡ ತಾರಕ ಮಂತ್ರವಾಗಿ ನಮ್ಮೆಲ್ಲರಿಗೂ ನಿಂತಿದೆ. ಅದು ರಾಯರ ಒಂದು ಅಭಯದಿಂದ. ಹಾಗೆ ಇಲ್ಲಿ ಹೇಳ್ತಾರೆ, ಸರ್ವಥಾ ಮಾಸ್ತು ಸಂದೇಹೋ ಹರಿಹಿ ಸಾಕ್ಷಿ ಜಗತ್
ಪತಿಹಿ. ವ್ಯಾಸರಾಜರು ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಈ ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರದಲ್ಲಿ ಹೇಳಿರುವ ವಿಷಯಗಳೆಲ್ಲವೂ ಕೂಡ, ಫಲವೆಲ್ಲವೂ ಕೂಡ ಯಾರು ಪಾರಾಯಣ ಮಾಡ್ತಾರೆ ಅವರಿಗೆ ಸಿಗತ್ತೆ ಎಂಬುದರಲ್ಲಿ ಸಂದೇಹವೇ ಬೇಡ. ಇದು ನನ್ನ ಮಾತಲ್ಲ, ಜಗತ್ಪತಿಯಾದಂತಹ ಜಗನ್ನಾಥನಾದಂತಹ ಹರಿಯೇ ಇದಕ್ಕೆ ಸಾಕ್ಷಿ ಅಂತ ಭಗವಂತನನ್ನೇ ಸಾಕ್ಷಿಯನ್ನಾಗಿ ಮಾಡುತ್ತಾರೆ ವ್ಯಾಸರಾಜರು. ಇನ್ನಷ್ಟೇ ಅಲ್ಲ, ಕೊನೆಗೆ ಹೇಳ್ತಾರೆ, ಯಹ್ ಕರೋತ್ಯತ್ರ ಸಂದೇಹಂ ಸ ಯಾತಿ ನರಕಂ ಧ್ರುವಂ. ಯಾರಾದರೆ ಈ ವಿಷಯದಲ್ಲಿ, ಈ ಸ್ತೋತ್ರ ಪಾರಾಯಣ ಮಾಡೋದರಿಂದ ಸಕಲ ಅಭೀಷ್ಟಗಳು ಸಿದ್ಧಿಸುತ್ತೆ ಎಂಬ ವಿಷಯದಲ್ಲಿ ಭಗವಂತ ಈ ವಾಯುದೇವರ ಸ್ತೋತ್ರದಿಂದ ಸಕಲ ಅಭೀಷ್ಟಗಳು ಸಿದ್ಧಿಸುತ್ತೆ ಎಂಬ ವಿಷಯಕ್ಕೆ ಜಗತ್ಪತಿಯಾದ ಭಗವಂತನೇ ಸಾಕ್ಷಿಯಾಗಿದ್ದಾನೆ, ಈ ವಿಷಯದಲ್ಲಿ ಸಂದೇಹ ಬೇಡ. ಸಂದೇಹ ಪಟ್ಟಲ್ಲಿ ನರಕ ನಿಶ್ಚಿತವಾಗತ್ತೆ. ನರಕಂ ಯಹ ಕರೋತ್ಯತ್ರ ಸಂದೇಹಂ ಸಯಾತಿ ನರಕಂ ಧ್ರುವಂ. ಯಾವನಾದರೆ ಈ ವಿಷಯದಲ್ಲಿ ಹೌದೋ ಅಲ್ಲವೋ ಅಂಥೇಳಿ ಸಂದೇಹ ಪಡ್ತಾನೆ, ಅವನಿಗೆ ನರಕವು ನಿಶ್ಚಯವಾಗತ್ತೆ, ನರಕ ನಿಶ್ಚಿತ ಅಂತ ಹೇಳಿ ಈ ವ್ಯಾಸರಾಜರು ಯಂತ್ರೋದ್ಧಾರಕ ಪ್ರಾಣದೇವರ ಸ್ತೋತ್ರವನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಪ್ರತಿನಿತ್ಯವೂ ಕೂಡ ಈ ಯಂತ್ರೋದ್ಧಾರಕ ಹನುಮತ್ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಿದರೆ ನಮ್ಮ ಮನೋಭೀಷ್ಟಗಳೆಲ್ಲ ನೆರವೇರುತ್ತೆ. ಲೌಕಿಕವಾಗಿ ಪಾರಮಾರ್ಥಿಕವಾದಂತಹ ಪಾರಮಾರ್ಥಿಕ ದೈವೀ ಸಂಪತ್ತಾದಂತಹ ಜ್ಞಾನ ಭಕ್ತಿ ವೈರಾಗ್ಯ ಲಭಿಸುತ್ತೆ. ಅಂತಹ ಮಹದ್ ಉಪಕಾರವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು. ಇನ್ನು ವ್ಯಾಸರಾಜರು ವಾಯುದೇವರ ಪರಮ ಭಕ್ತರಾಗಿರುವ ಕಾರಣವೇ 732 ಪ್ರಾಣದೇವರ ವಿಗ್ರಹಗಳನ್ನು ಪ್ರತಿಷ್ಠಾ ಮಾಡಿ ಆ 732 ಪ್ರಾಣದೇವರುಗಳ ಸನ್ನಿಧಾನವನ್ನು ತುಂಬಿ ಒಂದು ವ್ಯಾಸರಾಜರ ಒಂದು ಪ್ರತಿಮೆಯನ್ನು ಮಾಡಿಟ್ಟುಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ವ್ಯಾಸರಾಜ ಮಠದಲ್ಲಿ ಆ ಪ್ರತೀಕೆಯನ್ನು ಇಟ್ಟುಕೊಂಡು ನಿತ್ಯವೂ ಪೀಠಾಧಿಪತಿಗಳು ಅದಕ್ಕೆ ಪೂಜಾದಿಗಳನ್ನು ನೈವೇದ್ಯಾದಿಗಳನ್ನು ಮಾಡ್ತಾರೆ. ಇದು ವ್ಯಾಸರಾಜರು ಮಾಡಿರುವುದು ನಮಗೆ ಮಹದುಪಕಾರ. ಅಷ್ಟೇ ಅಲ್ಲದೆ ವ್ಯಾಸರಾಜರು ಇನ್ನು ವಾಯುದೇವರನ್ನು ಕುರಿತು ವಾಯುಸ್ತುತಿ, ನಾವೆಲ್ಲರೂ ಮಾಧ್ವರಿಗೆಲ್ಲರಿಗೂ ವಾಯುಸ್ತುತಿ, ಶ್ರೀಹರಿ ವಾಯುಸ್ತುತಿ ಅತ್ಯಂತ ಮಾನ್ಯವಾದದ್ದು. ಅದು ನಿತ್ಯವೂ ನಮಗೆ ಪಾರಾಯಣ ಮಾಡುವಂತಹ ಗ್ರಂಥ. ಮಾಧ್ವರೆಲ್ಲರೂ ಪಾರಾಯಣ ಮಾಡುತ್ತೇವೆ ವಾಯುದೇವರ ಸ್ತೋತ್ರ. ಅವತಾರತ್ರಯ ವರ್ಣಿಸಲ್ಪಟ್ಟಿದೆ, ಹನುಮ ಭೀಮ ಮಧ್ವಾವತಾರಗಳು ಅದರಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ವರ್ಣಿಸಲ್ಪಟ್ಟಿದೆ. ಅದು ಮಧ್ವಾಚಾರ್ಯ ಸಮರ್ಪಣೆ ಮಾಡಿದಾಗ ಇದು ಕೇವಲ ವಾಯುಸ್ತುತಿ ಆಗಬಾರದು, ಶ್ರೀಹರಿ ವಾಯುಸ್ತುತಿ ಆಗಬೇಕು ಅಂತ ಹೇಳಿ ನಕಸ್ತುತಿಯನ್ನು ಸೇರಿಸಿ ಸಂಪುಟಾಕಾರವಾಗಿ ಯಾರು ಇದರನ್ನು ಓದುತ್ತಾರೆ ಭಕ್ತಿ ಶ್ರದ್ಧೆಗಳಿಂದ ಅವರ ಅಭೀಷ್ಟಗಳೆಲ್ಲ ನೆರವೇರುತ್ತೆ ಅಂತ ಮಧ್ವಾಚಾರ್ಯರು ನಮಗೆ ಹರಿವಾಯುಸ್ತುತಿಯನ್ನು ಅನುಗ್ರಹ ಮಾಡಿದ್ದಾರೆ. ಅಂತಹ ಹರಿವಾಯುಸ್ತುತಿ ವಾಯುಸ್ತುತಿ ನಮ್ಮ ಮನೋಭೀಷ್ಟಗಳು ಅದು ಲೌಕಿಕವಾಗಲಿ ಪಾರಮಾರ್ಥಿಕ ಅಭೀಷ್ಟಗಳಾಗಲಿ ನೆರವೇರುವುದಕ್ಕೆ ನಾವು ಅದರನ್ನು ಹೇಗೆ ಪುರಶ್ಚರಣ ಮಾಡಬೇಕು ಅಂತ ಹೇಳಿ ವ್ಯಾಸರಾಜರು ಕೂಡ ಒಂದು ಕ್ರಮವನ್ನು ನಮಗೆ ಹಾಕಿಕೊಟ್ಟಿದ್ದಾರೆ. ವ್ಯಾಸರಾಜರ ವಾಯುಸ್ತುತಿ ಪುನಶ್ಚರಣ ಕ್ರಮ ಅಂತ ಹೇಳಿ ನಮಗೆ ಕೊಟ್ಟಿದೆ. ಎಷ್ಟೋ ಜನ ವ್ಯಾಸರಾಜರು ಹಾಕಿಕೊಟ್ಟಿರುವಂತಹ ಆ ವಾಯುಸ್ತುತಿ ಪುರಶ್ಚರಣ ಕ್ರಮವನ್ನು ಕ್ರಮ ರೀತಿಯಲ್ಲಿ ಆ ರೀತಿಯಲ್ಲಿ ವಾಯುಸ್ತುತಿ ಪುರಶ್ಚರಣ ಮಾಡಿ ಪಾರಾಯಣ ಮಾಡಿ ಅವರ ಮನೋಭೀಷ್ಟಗಳನ್ನೆಲ್ಲ ಸಾಕಷ್ಟು ನೆರವೇರಿಸಿಕೊಳ್ತಾ ಇದ್ದಾರೆ. ಅಂತೂ ಇಂತೂ ವ್ಯಾಸರಾಜರು ನಮಗೆ ಗುರು ಸಾರ್ವಭೌಮರಾಗಿ ಪುರಂದರದಾಸರು ಹೇಳಿದಂತೆ ಈಸು ಮುನಿಗಳೇನು ಮಾಡಿದರು ವ್ಯಾಸಮುನಿ ಮಧ್ವ ಮತವನ್ನುದ್ಧರಿಸಿದ ಅಂತ ಹೇಳಿ ಇವತ್ತನ ದಿನ ಮಧ್ವ ಮತ ಈ ಶತಮಾನದಲ್ಲೂ ಕೂಡ ಉಳಿದಿದೆ, ನಾವು ಇನ್ನೂ ಹೇಳ್ಕೊಳ್ತಾ ಇದ್ದೇವೆ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಕೇವಲ ವ್ಯಾಸರಾಜರ ಕೊಡುಗೆಯಾಗಿದೆ. ಆದ ಕಾರಣವೇ ವ್ಯಾಸರಾಜರು ವಾಯುದೇವರ ವಿಶೇಷ ಆವೇಶ ಭೂತರಾಗಿದ್ದುಕೊಂಡು ಅಪಾರವಾದ ಪಾಂಡಿತ್ಯ ಪ್ರತಿಭೆ ಉಳ್ಳವರಾಗಿ ತಪಶಕ್ತಿ ಸಂಪನ್ನರಾಗಿ ಭಗವಂತನನ್ನು ಕುಣಿಸಿದವರಾಗಿ ಕಾಳಿಂಗ ಸರ್ಪದ ಹೆಡೆಯ ಮೇಲೆ ನರ್ತನ ಮಾಡಿದ ಕೃಷ್ಣನನ್ನೇ ನರ್ತಿಸಿದಂತಹ ನರ್ತನೆ ಮಾಡುವಂತೆ ತಮ್ಮ ಭಕ್ತಿ ಗಾನದಿ ಮುನಿತ್ರಯರಲ್ಲಿ ಒಬ್ಬರಾದಂತಹ ವ್ಯಾಸರಾಜರ ವಿಶೇಷ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ. ಇಂತಹ ವ್ಯಾಸರಾಜರ ಆರಾಧನಾ ಸಂದರ್ಭವಾಗಿ
ನಾವು ಶ್ರೀನಿವಾಸರಾವ್ ಅವರು ಮಾಡಿರುವಂತಹ ಹಮ್ಮಿಕೊಂಡಿರುವ ಈ ಜ್ಞಾನ ಯಜ್ಞ ಯಶಸ್ವಿಯಾಗಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಈ ಅನೇಕ ವರ್ಷಗಳಿಂದ ನನ್ನನ್ನು ಕೂಡ ಈ ಜ್ಞಾನಯಜ್ಞದಲ್ಲಿ ಅವರು ಭಾಗವಹಿಸುವಂತೆ ಮಾಡಿ ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವ್ಯಾಸರಾಜ ಗುರು ಸಾರ್ವಭೌಮರು ಎಲ್ಲರಿಗೂ ಕೂಡ, ಸದ್ಭಕ್ತರೆಲ್ಲರಿಗೂ ಕೂಡ ಐಹಿಕವಾದ ಸಕಲ ಸಂಪತ್ತು ಕೊಡುವುದೇ ಅಲ್ಲದೆ, ಮುಖ್ಯವಾಗಿ ದೈವಿ ಸಂಪತ್ತಾದ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲರಿಗೂ ಅನುಗ್ರಹಿಸಲಿ. ಮತ್ತು ಹಾಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತಹ ನಾಗು ಶ್ರೀನಿವಾಸರಾವ್ ಅವರಿಗೆ ಕೂಡ ಜ್ಞಾನ ಭಕ್ತಿ ವೈರಾಗ್ಯ ಅನುಗ್ರಹ ಮಾಡಲಿ ವ್ಯಾಸರಾಜರು ಅಂತ ಹೇಳ್ತಾ, ನನ್ನ ಈ ಎರಡು ವಾಕ್ಕುಸುಮಗಳನ್ನು ವ್ಯಾಸರಾಜ ತೀರ್ಥಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಭೈಷ್ಮಿ ಸತ್ಯ ಸಮೇತ ಶ್ರೀ ಮೂಲ ವೇಣುಗೋಪಾಲಕೃಷ್ಣನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.